ನಮಸ್ಕಾರ ವೀಕ್ಷಕರೇ, ಕೀರ್ತಿ ತಂದ ಕೀರ್ತನ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ನಾನು ಪ್ರಗತಿ ಎಸ್ ಪುತ್ರನ್. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ಒಬ್ಬರು ವಿಶೇಷ ವ್ಯಕ್ತಿಯ ಬಗ್ಗೆ ಪರಿಚಯ ಮಾಡ್ತಾ ಇದ್ದೇವೆ. ಎಲ್ಲ ಇದ್ದು ಕೂಡ ಏನೂ ಇಲ್ಲ ಅಂತ ಕೊರಗುವವರ ಮಧ್ಯೆ ಎರಡು ಕಣ್ಣಿಲ್ಲದಿದ್ರೂ ಕೂಡ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ 89% ತೆಗೆದುಕೊಳ್ತಾರೆ. ಸೊ ತನ್ನ ಹೆತ್ತವರಿಗೆ ಶಿಕ್ಷಕರಿಗೆ ಕೀರ್ತಿಯನ್ನ ತರ್ತಾರೆ ನಮ್ಮ ಸಿದ್ದಾಪುರದ ಕೀರ್ತನ. ಸೊ ಇವರ ಯಶೋಗಾಥೆಯನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಕೇಳಬೇಕು. ಸೊ ಈಗಿನ ದಿನಗಳಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಎಲ್ಲವನ್ನು ಕೊಟ್ಟಿರ್ತಾನೆ ದೇವರು, ಆದ್ರೆ ಏನು ನನಗೆ ಏನು ಸಾಧನೆ ಮಾಡ್ಲಿಕ್ಕೆ ಆಗುದಿಲ್ಲ, ಒಂದಲ್ಲ ಒಂದು ಕೊರತೆ ಇದೆ ಅಂತ ಕೆಲವರು ಹೇಳ್ತಾರೆ. ಬಟ್ ನಮ್ಮ ಇವತ್ತಿನ ವಿಶೇಷ ವ್ಯಕ್ತಿ ಕೀರ್ತನ ಅಂತ ಹೇಳಿ, ಸೊ ಎರಡು ಕಣ್ಣನ್ನ ಕಳೆದುಕೊಳ್ತಾರೆ ಚಿಕ್ಕವರು ಇರುವಾಗ್ಲೇ, ಆದ್ರೂ ಕೂಡ ನಾನು ಸಾಧನೆ ಮಾಡ್ಲೇಬೇಕು, ಸಾಧಿಸಿ ತೋರಿಸ್ಲೇಬೇಕು ಅನ್ನುವಂತ ಛಲವನ್ನ ಇಟ್ಕೊಂಡು ಇವತ್ತು ಪರೀಕ್ಷೆಯಲ್ಲಿ 89% ಪಡೆದುಕೊಳ್ತಾರೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷ ವ್ಯಕ್ತಿಯಾಗಿ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಕೀರ್ತನ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದಲ್ಲಿ ಅವರ ತಂದೆಯಾಗಿರುವಂತಹ ಮಹಾಬಲ ಭಂಡಾರಿ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಕೀರ್ತನ, ತಮಗೆ ನಾನು ಅಭಿನಂದನೆಗಳನ್ನ ತಿಳಿಸ್ತೀನಿ. ಸೊ 89% ಅಂತೇಳಿ ಹೇಳಿದ್ರೆ ತೆಗೆಯುವುದು ಸಾಮಾನ್ಯದ ವಿಷಯವಲ್ಲ. ಸೊ ನೀವು 89% ತೆಗೆದಿದ್ದೀರಿ. ಸೊ ಮೊದಲನೇದಾಗಿ ಅಭಿನಂದನೆಗಳು ನಿಮ್ಗೆ. ಥ್ಯಾಂಕ್ ಯು. ಹೇಗ ಅನಿಸ್ತಾ ಇದೆ ತಮಗೆ? ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿದೆ. ಆಕ್ಚುಲಿ ನಾನು ಡಿಸ್ಟಿಂಕ್ಷನ್ ತೆಗಿಬೇಕು ಅನ್ನೋ ಒಂದು ಗುರಿ ಇಟ್ಕೊಂಡು ಎಕ್ಸಾಮ್ ಬರೆಯಕ್ ಹೋಗಿದ್ದೆ. ಆದ್ರೆ ಎಕ್ಸಾಮ್ ಬರೆಯುವಾಗ ಎಕ್ಸಾಮ್ ರೈಟರ್ ಕೂಡ ಹೇಳಿದ್ಲು, ಅಕ್ಕ ನೀವು ತೆಗ್ದೆ ತೆಗಿತೀರ, ಅನ್ನೋ ಕನ್ಫರ್ಮೇಶನ್ ನಿಮ್ಗಿಂತ ಜಾಸ್ತಿ ನನ್ಗಿದೆ ಅಂತ ಹೇಳಿದ್ರು. ಆದ್ರೆ ಅದು ಕೊನೆಗೂ ನಿಜ ಆಯ್ತು. 90% ಬಂದಿದೆ ಇವಾಗ ನೋಡಕ್ ಹೋದ್ರೆ. ಆಕ್ಚುಲಿ ನಮ್ ಮ್ಯಾಮ್ ಒಬ್ರಿದ್ದಾರೆ, ರಾಜೇಶ್ವರ ಮ್ಯಾಮ್ ಅಂತ, ಅವ್ರು ಕೂಡ ಅಷ್ಟೇ ಯಾವಾಗ್ಲೂ ಡಿಸ್ಟಿಂಕ್ಷನ್ ತೆಗಿಲೇಬೇಕು ಅಂತ ಹೇಳಿದ್ರು. ಮತ್ ನನ್ ಗುರಿ ಮುಂಚಿಂದನೇ ಇರೋದು ಗೌರ್ಮೆಂಟ್ ಜಾಬ್ ಮಾಡ್ಬೇಕು ಅಂತ. ಹಂಗಾಗಿ ತುಂಬಾ ಸುಮಾರು ಜನ ಹೇಳಿದ್ರು ಗೌರ್ಮೆಂಟ್ ಜಾಬ್ ಈಸಿಯಾಗಿ ಸಿಗುತ್ತೆ, ಸ್ವಲ್ಪ ಪರ್ಸೆಂಟೇಜ್ ಜಾಸ್ತಿ ಮಾಡಕ್ ನೋಡು ಅಂತ. ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಪರ್ಸೆಂಟೇಜ್ ಇಷ್ಟು ಬಂದಿದೆ. ಓಕೆ, ನೀವು ಮೊದಲೇ ಅನ್ಕೊಂಡಿದ್ರೆ ಡಿಸ್ಟಿಂಕ್ಷನ್ ತೆಗಿಲೇಬೇಕು ಅಂತ ಹೇಳಿ ಮನ್ಸಲ್ಲಿ ಅನ್ಕೊಂಡಿದ್ರಿ? ಓಕೆ ಸರ್, ನಾನು ನಿಮ್ಮ ಹತ್ರ ಕೇಳ್ತೀನಿ. ಸೊ ಇವ್ರಿಗಿಂತ ಜಾಸ್ತಿ ನಿಮ್ಗೆ ಖುಷಿ ಆಗಿರ್ತದೆ. ಸೊ ನಿಮ್ಗೆ ಹೇಗಾಯ್ತು ಸರ್, ನಿಮ್ ಮನೆಯವರಿಗೆ ಹೇಗನ್ಸ್ತು? ತುಂಬಾ ಖುಷಿ ಆಯ್ತು, ಒಳ್ಳೆ ಮಾರ್ಕ್ ತೆಗ್ದಿದ್ದಾಳೆ. SSLಲ್ಲೂ ಅಷ್ಟೇ ಮಾರ್ಕ್ ಬರ್ತಿತ್ತು. ಕರೋನಾ ಒಂದು ಅಲ್ಲದೆ ಇದ್ರೆ ಮಾರ್ಕ್ ಒಳ್ಳೆ ಬರ್ತಿತ್ತು. SSLಲ್ಲು ಒಂದ್ ದಿವ್ಸನು ಕ್ಲಾಸ್ ಆಗ್ಲಿಲ್ಲ. ಅವಾಗ ಮೂರ್ ಸಲ ಏನೋ ಬುಕ್ ಅಲ್ಲಿಂದ ಕೈಯಲ್ಲಿ ಮುಟ್ಟಿ ಓದು ಅಂತ ಬುಕ್ ತಂದಿದೆ ಅವಾಗ. ಆದ್ರೂ 70% ತೆಗ್ದಿದ್ದಾಳೆ ಅವಾಗ. ಅದು ಅದರಲ್ಲೂ ಒಳ್ಳೆ ಮಾರ್ಕ್ ತೆಗಿತಿದ್ದಾಳೆ ಅಂತ ಧೈರ್ಯ ಇದ್ದಿತ್ತು ನನಗೆ. ಆ ಟೈಮಲ್ಲಿ ರೆಗ್ಯುಲರ್ ಕ್ಲಾಸ್ ಇರ್ತಿರ್ಲಿಲ್ಲ, ಹಾಗಿದ್ರೆ ಅವರು ಅದ್ಲ 10th ಅಲ್ಲೂ ಕೂಡ ಡಿಸ್ಟಿಂಕ್ಷನ್ ಬರುವಂತ ಚಾನ್ಸಸ್ ಇರ್ತಿತ್ತು. ಬರ್ತಿತ್ತು ಅವಳು ಸ್ಕೂಲ್ ಅಲ್ಲ ಇದ್ದಿದ್ರೆ ಬರ್ತಿತ್ತು. ಕರೋನಾ ಅಮ್ಮದೊಂದು ಸ್ವಲ್ಪ ಇದಾಗಿ ಅವಳಿಗೆ ಮಾರ್ಕ್ ಅದರಲ್ಲಿ ಡೌನ್ ಆಯ್ತು. ಒಳ್ಳೆ ನೋಡ್ಕೊಂಡಿದ್ರಲ್ಲಿ ಮಂಗಳೂರಲ್ಲಿಯೂ, ಇಲ್ಲಿ ಕೂಡ ಪ್ರಿನ್ಸಿಪಾಲ್ರು ಮತ್ತೆ MD ಸರು ಎಲ್ಲ ಒಳ್ಳೆ ರೀತಿಗೆ, ಶಾಲೆಯ ಲೆಕ್ಚರ್ಸ್ ಇರ್ಬೋದು ಎಲ್ಲ ಒಳ್ಳೆ ರೀತಿ ನೋಡ್ಕೊಂಡು. ಅವಳು ಅವರ ಸ್ವಂತ ತಂಗಿ ಅಥವಾ ಇದರ ರೀತಿಯಲ್ಲಿ ನೋಡ್ಕೊಂಡಿದ್ರು ಶಾಲೆಯಲ್ಲಿ. ತುಂಬಾ ಖುಷಿ ಆಗ್ತದೆ. ಖುಷಿ ಆಗ್ತದೆ, ತುಂಬಾ ಖುಷಿ ಆಗ್ತದೆ. ಕೀರ್ತನ, ಈಗ ನೀವು ಸಿದ್ದಾಪುರದಲ್ಲಿ ಅಲ್ಲ ನೀವು ಸ್ಟಡಿ ಮಾಡಿದ್ದು? PUC ಅಲ್ಲ, PUC ಕೆರಾಡಿ. ಓಕೆ, ಕೆರಾಡಿ, ಸಾರಿ, ಕೆರಾಡಿಯಲ್ಲಿ, ಕೆರಾಡಿ ವರಸಿದ್ಧಿ ವಿನಾಯಕ PU ಕಾಲೇಜ್. ಓಕೆ, ಅದಕ್ಕಿಂತ ಮುಂಚೆ ನೀವು ಎಲ್ಲಿ ಕಲ್ತಿದ್ರಿ? ಮಂಗಳೂರು ರೋಮನ್ ಅಂಡ್ ಕ್ಯಾಥರಿನ್ ಲೋಬೋ ಸ್ಕೂಲ್ ಫಾರ್ ದ ಬ್ಲೈಂಡ್ ಅಂತ ಹೇಳ್ಬಿಟ್ಟು ಉರ್ವ ಸ್ಟೋರ್ ಅಲ್ಲಿ ಒಂದು ಕಾಲೇಜ್ ಸ್ಕೂಲ್ ಬರುತ್ತೆ, ಸೇವಾ ಭಾರತಿ ಟ್ರಸ್ಟ್ ಅವ್ರು ನಡೆಸ್ತಿದ್ದಾರೆ. ಅದು ನಮ್ಮಂತ ವಿಶೇಷ ಮಕ್ಕಳಿಗೋಸ್ಕರನೇ ಇದೆ ಆ ಸ್ಕೂಲ್, ಅಲ್ಲೇ ಕಲ್ತಿದ್ದು. ಓಕೆ, ನೀವು ಎಷ್ಟನೇ ವಯಸ್ಸಲ್ಲಿ ಇರುವಾಗ ಅಲ್ಲಿ ಜಾಯ್ನ್ ಆಗ್ತೀರಾ ಮಂಗಳೂರಿಗೆ? 6.5 ವರ್ಷ ಇರ್ಬೇಕಾದ್ರೂ 1ನೇ ಕ್ಲಾಸಿಗೆ ಜಾಯ್ನ್ ಆಗಿದ್ದು. ಅಲ್ಲಿಂದ 10ನೇ ತರಗತಿ ತನಕನು ಅದೇ ಕಾಲೇಜ್ ಸ್ಕೂಲೇ ಕಲ್ತಿದ್ದೀನಿ. ಓಕೆ, ಅಲ್ಲಿಂದ 10ನೇ ತರಗತಿ ತನಕ ಮಂಗಳೂರಲ್ಲೇ ಇದ್ದಿದ್ರಿ. ಸೊ ನಿಮ್ಮನ್ನ ಬಿಟ್ಟಿದ್ರ ಸರ್ ಇವರು ಆ ಟೈಮಲ್ಲಿ? ಅದು 6.5 ವರ್ಷ ಮಗು ಇರುವಾಗ ಅವಳದ್ದೇ ಧೈರ್ಯ ಇರ್ತಿತ್ತು. ನಮ್ಮ ಮಿಸ್ಸಸ್ ಹೇಳ್ತಿದ್ದಾಳು, ನನಗೆ ಒಬ್ಳೆ ಮಗಳಲ್ಲ, ಅಲ್ಲಿ ಬಿಡೋದು ಬೇಡ, ಇದ್ದಿತ್ತು ಕರ್ಕ ಬರ್ಲಾಗಿತ್ತು ಅಂತೇಳಿ. ಅವಾಗ 6.5 ವರ್ಷದ ಮಗುಗೂ ಇವಳಿಗೆ ಫೋನ್ ಮಾಡಿ ಕೊಟ್ಟಿದ್ರೆ, ಕೊಟ್ಟಿದ್ರು ಕೂಡ್ಲೇ, ಅಮ್ಮ ಶಾಲೆ ಚೆನ್ನಾಗಿ ಉಂಟು, ನಾನಿಲ್ಲ ಐಕೊಳ್ತೇನೆ, ನೀನ್ ಹೆದರ್ಕೊಳ್ಬೇಡ ಅಮ್ಮ ಮಾತಾಡ್ತಿದ್ದಾಳು. ಅದು
ಇವಳೆ ಆಡಿದ್ದು ಒಂದೇ ದೈವ ದೇವರು ನುಡ್ಸಿದ್ದೋ ಗೊತ್ತಿಲ್ಲ ನನಗೆ. ಅಂದ್ರೆ ಆ ರೀತಿ ಮಾತನ್ನ ಅವತ್ತೇ ಬರ್ತಿತ್ತು ಅವಳ ಬಾಯಲ್ಲಿ ಚಿಕ್ಕವಳಿದ್ದಾಗಲೂ. 6 ವರ್ಷ ಮಗುವಲ್ಲೂ ಅವಳ ಬಾಯಲ್ಲಿ ಒಳ್ಳೆ ಶಬ್ದನೇ ಬರ್ತಿತ್ತು. ಬಿಟ್ರೆ ತಾನು ಒಳ್ಳೇದಾಗ್ಬೇಕು, ತಾನು ಒಂದು ಸ್ಟ್ಯಾಂಡರ್ಡ್ ಆಗಿ ನಿಲ್ಬೇಕು, ನಾನು ಸಮಾಜಕ್ಕೆ ನಾನು ಬ್ಲೇಂಡ್ ಎಂಬ ನನ್ನ ಅಂಗತೆಯನ್ನ ತೋರ್ಸ್ಕೊಳ್ಬಾರ್ದು ನಾನು ಯಾರಿಗೂ. ಆ ರೀತಿ ಮಾಡ್ತಿದ್ದಾಳು ಅವಳು. ನನಗೂ ಕೂಡ ಹೇಳ್ತಿದ್ದಾಳು, ನಮ್ಮಂತವ್ರು ಎಷ್ಟೋ ಜನ ಪ್ರಪಂಚದಲ್ಲಿ ಜೀವಿಸುತ್ತಿರ ಪಪ್ಪ, ಅದನ್ನ ಟೆನ್ಷನ್ ತಗೊಳ್ಳೋಷ್ಟು ಏನಿಲ್ಲ ನೀವು. ನನಗೆ ಧೈರ್ಯವನ್ನ ಕೊಡ್ತಾ ಇದ್ದಾಳೆ. ತುಂಬಾ ಖುಷಿ ಆಗ್ತದೆ ಸರ್ ನಿಮಗ ಹೇಳುವಾಗ. ಅವರು ನಿಮಗೆ ಧೈರ್ಯವನ್ನ ಕೊಡ್ತಾ ಇದ್ರು. ಅದೇ ರೀತಿ ಕೀರ್ತನ ನೀವು ಆರ್ಟ್ಸ್ ತಗೊಂಡಿರೋದ PUC ಅಲ್ಲಿ? ಆರ್ಟ್ಸ್ ತಗೊಂಡಿರೋದು. ಸ್ವಲ್ಪ ಕಷ್ಟ ಏನಾಗಿತ್ತ ನಿಮ್ಗೆ ಆರ್ಟ್ಸ್ ತಗೊಂಡಿದ್ರಲ್ಲ? ಮೊದ್ಲಿಗೆ ಅನ್ಸಿತ್ತು ಅಂದ್ರೆ ಬರೀ ಹಿಸ್ಟ್ರಿ ಹಿಸ್ಟ್ರಿ ಅಂದ್ರೆ ಆ ರಾಜ ಹೋದ ಈ ರಾಜ ಬಂದ ಅಂತಾನೆ ಇರುತ್ತೆ. ಸ್ವಲ್ಪ ಬೋರಿಂಗ್ ಅನ್ಸಿತ್ತು. ಅದಾದ್ಮೇಲೆ ಅನ್ನಿಸ್ತು ಇದನ್ ಓದಿದ್ರೆ ತಾನೇ ನಾನು ಏನಾದ್ರೂ ಮಾಡಕ್ ಸಾಧ್ಯ ಅಂತ. ಅದ್ ಅನ್ಸಿದ್ರ ಮೇಲೆ ಹೆಂಗಾದ್ರೂ ಓದ್ಲೇಬೇಕು ಅಂತ ಡಿಸೈಡ್ ಮಾಡಿ ಓದಕ್ ಸ್ಟಾರ್ಟ್ ಮಾಡಿದ್ದೆ. ಮೇನ್ ಆಗಿ ನಂಗೆ ಸ್ವಲ್ಪ ಇಂಗ್ಲಿಷ್ ಪ್ರಾಬ್ಲಮ್, ಇಂಗ್ಲಿಷ್ ಬರೋದಿಲ್ಲ ಯಾವಾಗ್ಲೂ. ಅದಕ್ಕೆ ನಾನು ಫುಲ್ ಕನ್ನಡದಲ್ಲೇ ತಕೊಂಡೆ. ಆದ್ರೂ ಇಂಗ್ಲಿಷ್ ಸಬ್ಜೆಕ್ಟ್ ಅಂತ ಇದ್ದೇ ಇರುತ್ತಲ್ಲ ಲ್ಯಾಂಗ್ವೇಜ್, ಅದನ್ನ ಹೆಂಗ್ ಬರೆಯೋದಂತ ತೊಂದ್ರೆ ಆಗಿತ್ತು. ಇದಿಷ್ಟ್ರಲ್ಲಿ ಬಂದು ಇಂಗ್ಲಿಷ್ ಅಲ್ಲಿ ಒಂದ್ ಹೋದ್ರು ಫೇಲ್ ಫೇಲೇ ಆಗಿರೋದು. ಆದ್ಮೇಲೆ ಒಬ್ರು ಸರ್ ಇದ್ದಾರೆ ಇಂಗ್ಲಿಷ್ ಸರ್, ಅವ್ರು ಕೂಡ ತುಂಬಾ ಕ್ಲಾಸ್ ತಗೊಂಡು ಹೇಳ್ಕೊಟ್ರು. ಮತ್ತೆ ಅರ್ಥಶಾಸ್ತ್ರ ಎಕನಾಮಿಕ್ಸ್ ತುಂಬಾನೇ ಟಫ್ ಆಗಿತ್ತು ನಂಗೆ. ಅದು ಡಯಾಗ್ರಾಮ್ ಅರ್ಥ ಆಗ್ತಿರ್ಲಿಲ್ಲ, ಅದ್ರಲ್ಲೂ ಇಂಪಾರ್ಟೆಂಟ್ ಕ್ವೆಶನ್ಸ್ ಅದು ಇದೆಲ್ಲ ಕೊಟ್ಬಿಟ್ಟು ಓದಿಸ್ತಿದ್ರು. ಹಂಗಾಗಿ ಅದ್ರಲ್ಲಿ ಕೂಡ 92 ಬಂದಿದೆ ಈ ಸತಿ. ಟಫ್ ಸಬ್ಜೆಕ್ಟ್ ಅಂದ್ರೆ ಯಾವ್ದು ನಿಮ್ಗೆ? ಎಕನಾಮಿಕ್ಸ್ ಆಗಿತ್ತು. ಅಂದ್ರೆ ಡಯಾಗ್ರಾಮ್ ಎಲ್ಲ ಬಿಡ್ಸಕ್ಕಿರುತ್ತಲ್ಲ, ಅದನ್ನ ಎಕ್ಸ್ಪ್ಲೈನ್ ಮಾಡಕ್ ನಮ್ಗೆ ಡಯಾಗ್ರಾಮ್ ಬಿಡ್ಸಕ್ಕಿಲ್ಲ, ಖಾಲಿ ಎಕ್ಸ್ಪ್ಲನೇಷನ್ ಬರೀಬೇಕು, ಏನ್ ಬರೆಯೋದಂತ ಗೊತ್ತಾಗ್ತಿರ್ಲಿಲ್ಲ ನೋಡಿದಾಗ. ನಿಮ್ಗೆ ಕಾಲೇಜ್ ಅಲ್ಲಿ ಹೇಗಾಗ್ತಾ ಇತ್ತು? ಫ್ರೆಂಡ್ಸ್ ಮತ್ತೆ ಟೀಚರ್ಸ್ ಹೇಗೆ ಸಪೋರ್ಟಿವ್ ಆಗಿದ್ರು? ಫ್ರೆಂಡ್ಸ್ ಅವರಲ್ಲೇ ಒಬ್ರು ಒಂದ್ ರೀತಿ ನೋಡ್ತಿದ್ರು, ಅವರೆಲ್ಲ ನಾರ್ಮಲ್ಸ್ ಆಗಿದ್ರು ಕೂಡ ನನ್ನ ಬೇರೆ ತರ ನೋಡ್ತಿರ್ಲಿಲ್ಲ. ನನ್ ಫ್ರೆಂಡ್ ನನ್ ಜೊತೆನೆ ಇರ್ತಾಳೆ ಅನ್ನೋ ರೀತಿ ಇತ್ತು. ನಮ್ದು ಹಾಸ್ಟೆಲ್ ಅಂದ್ರೆ 2 ಫ್ಲೋರ್ ಇತ್ತು, ಅದ್ರಲ್ಲಿ ಕೆಲವರೆಲ್ಲ ಈಗ 2nd ಫ್ಲೋರ್ಗೆ ಹೋಗ್ಬೇಕಾದ್ರೆ ಅಯ್ಯೋ ಬ್ಲೈಂಡ್ ಹೆಂಗ್ ಕರ್ಕೊಂಡು ಹೋಗೋದು, ಬಿದ್ರೆ ಅನ್ನೋ ತರ ಯೋಚನೆ ಮಾಡೋರು. ಬಟ್ ನಮ್ ಫ್ರೆಂಡ್ಸ್ ಎಲ್ಲ ಹಂಗ್ ಮಾಡ್ತಿರ್ಲಿಲ್ಲ. ಅವರು ಅವಳು ನಾವ್ ನಡ್ಕೊಂಡ್ ಬರ್ತೀವಿ ಅಂದ್ಮೇಲೆ ಅವಳು ಯಾಕೆ ನಡ್ಕೊಂಡ್ ಬರಲ್ಲ ಅನ್ನೋ ರೀತಿ ಥಿಂಕ್ ಮಾಡ್ತಿದ್ರು. ಮೇ ಬಿ ಅದೇ ನಂಗೆ ಅಲ್ಲಿರೋಕ್ ಹೆಲ್ಪ್ ಮಾಡ್ತು ಅನ್ಸುತ್ತೆ. ಹಾಗಾದ್ರೆ ಖುಷಿ ಆಯ್ತು ನಿಮ್ಗೆ ಕೆರಾಡಿಯಲ್ಲಿ? ಹಾ, ತುಂಬಾ ಖುಷಿ ಆಗಿದೆ. ಓಕೆ, ಮತ್ತೆ ನಿಮ್ಗೆ ಈ ಸಲ ಎಕ್ಸಾಮ್ ಯಾರ್ ಬರ್ದಿದ್ದು, ನಿಮ್ಮ ಬದ್ಲು ಯಾರ್ ಬರ್ತಿದ್ರು? ನಂಗೆ ಶ್ರೀನಿಧಿ ಅಂತ ಹೇಳ್ಬಿಟ್ಟು, ನನ್ಕಿಂತ 1 ಇಯರ್ ಚಿಕ್ಕವಳು, ಅವಳು ಹೆಲ್ಪ್ ಮಾಡಿದ್ಲು ಎಕ್ಸಾಮ್ ಬರೀಕ್ಕೆ. ಓಕೆ ಓಕೆ, ಪ್ರತಿ ವರ್ಷ ನಿಮ್ಗೆ ಒಬ್ಬರು ಎಕ್ಸಾಮ್ ಬರಲಿಕ್ಕೆ ಹೆಲ್ಪ್ ಮಾಡ್ತಾ ಇರ್ತಾರ? ಹಾ ಹೌದು. ಓಕೆ, ಅದೇ ಕಾಲೇಜ್ ಅವ್ರು ಇರ್ತಾರ ಹೇಗೆ? ಅದೇ ಕಾಲೇಜ್ ಅವರೇ ಆಗ್ಬೇಕು ಅಂತಿಲ್ಲ, ಯಾರು ಬೇಕಾದ್ರೂ ಆಗುತ್ತೆ. ಬಟ್ ನಮ್ದು ಇಲ್ಲಿ ನಮ್ ಊರ್ ಕಡೆ ಯಾರು ಸಿಗ್ಲಿಲ್ಲ ನಮ್ಗೆ, ಆಗ ನಮ್ ಪಪ್ಪಂಗೆ ಅವ್ರ ಪಪ್ಪಂದು ಗುರ್ತ ಇತ್ತು, ಹಂಗಾಗಿ ಅವರು ಹೆಲ್ಪ್ ಮಾಡಿದ್ರು, ಕೇಳಿದ ಕೂಡಲೇ ಒಪ್ಕೊಂಡ್ರು ಮಾಡಕ್ಕೆ. ಸರ್, ಈಗ ಇವರು ತುಂಬಾ ಕಷ್ಟಪಟ್ಟು ಬಂದಿದ್ದಾರೆ ಚಿಕ್ಕ ವಯಸ್ಸಿನಿಂದ, ಈಗ 2nd PUC ಬಂದಿದ್ದಾರೆ. ಸೊ ಇವರು ಒಂದು ಬೆಳೆದು ಬಂದಂತ ದಾರಿ ನೋಡಿದ್ರೆ, ಸೊ ಸಾವು ಹತ್ರದಿಂದ ನೋಡಿದವರು, ಸೊ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಅವರು ಬೆಳೆದು ಬಂದ ದಾರಿ ಅಂತ ಹೇಳಿದ್ರೆ, ನಾನು ಶ್ರಮ ಪಟ್ಟು ಅವಳನ್ನ ಉಳಿಸ್ಕೊಳ್ಳೇಬೇಕಂತೇಳಿ ಶ್ರಮ ಪಟ್ಟು ಇದನ್ನ ಉಳಿಸ್ಕೊಂಡಿದ್ದೆ. ಖಾಲಿ ಮಣಿಪಾಲ್ ಒಂದು 28 ಸಲ ಅಡ್ಮಿಂಟ್ ಮಾಡಿದ್ದೆ. 28 ಸಲ ಅಂದ್ರೆ ಚಿಕ್ಕವರಿದ್ದಾಗಲೇ? ಚಿಕ್ಕವರಿದ್ದಾಗ ಒಂದು ಕಣ್ಣು ತೆಗೆದ ತಕ್ಷಣ ಇಲ್ಲ ಆಗುವ ನಿರೀಕ್ಷೆ ಇಲ್ಲ ಎಂಬ ಮಟ್ಟಕ್ಕೆ ಮುಟ್ಟಿತು. ಬೆಂಗಳೂರು ಹೋದೆ, ಇಡೀ ಬೆಂಗಳೂರು ಸುತ್ತರೆ ಆಗ್ಲಿಲ್ಲ. ಮತ್ತೆ ವಾಪಸ್ ಬಂದು ಮಣಿಪಾಲ್ ಅಡ್ಮಿಂಟ್ ಮಾಡಿದೆ. ಒಂದು 20 ಸಲ ಮಾಡಿದ್ದೆ. ಅವಾಗ ಆ ಕಣ್ಣು ಕೂಡ ತಣ್ಣಾಗಿ ಒಳಗೆ ಹೋಯ್ತು. ಒಳಗೆ ಹೋಗಿ ಒಂದು ಸುಮಾರು ದೊಡ್ಡ ಗಡ್ಡೆ ಕಂಡಾಗಿದ್ದು ಹೊರಗೆ ಬಂತು. ಹೊರಗೆ ಬಂದು ಕಡೆಗೆ ನೋಡಕ್ ಆಗುದಿಲ್ಲ ಎಂಬ ಮಟ್ಟಕ್ಕೆ ಮುಟ್ಟಿ ಆಮೇಲೆ ಮತ್ತೆ ಹಾಸ್ಪಿಟ್ಲಿಗೆ ಅಡ್ಮಿಂಟ್ ಮಾಡಿ ಗಡ್ಡೆ ಆಪರೇಷನ್ ಮಾಡಿಸಿದೆ. ಗಡ್ಡೆ ಆಪರೇಷನ್ ಮಾಡಿಸಿದ ನಂತರ ಮತ್ತೆ ಬದುಕುವ ಚಾನ್ಸಸ್ ಇಲ್ವೋ ಏನೋ ಅಂತೇಳಿ ಅನುಮಾನ ಸ್ಟಾರ್ಟ್ ಆಯ್ತು. ಆ ನಂತರ ಮತ್ತೆ ಡಾಕ್ಟರ್ ಪುಷ್ಪಕಿಣಿ ಅವರು
ಚಿಲ್ಡ್ರನ್ ಸ್ಪೆಷಲಿಸ್ಟ್ ಅವರು ಮತ್ತೆ ಒಂದು ಸ್ವಲ್ಪ ದಿವಸ ಅಡ್ಮಿಟ್ ಮಾಡುವ ನೋಡುವ ಒಂದೆರಡು ಮತ್ತೊಂದು 8 ಸಲ ಅಡ್ಮಿಟ್ ಮಾಡಿದೆ ಒಂದು 28 ಸಲ ಮಾಡಿದೆ ಮತ್ತೆ ಕಣ್ಣಿನವರು ವಿಜಯ ಪೈ ಅಂತೇಳಿ ತುಂಬಾ ಇದು ಮಾಡಿದ್ದಾರೆ ಉಳಿಸ್ಕೊಳ್ಳಕ್ಕಾಗತ್ತ ನೋಡು ಅಂತೇಳಿ ಕ್ಯಾನ್ಸರ್ ಡಾಕ್ಟರ್ ವಿದ್ಯಾಸಾಗರ್ ಮತ್ತೆ ವಾದಿರಾಜ್ ಅಂತೇಳಿ ಅವರೆಲ್ಲ ಮೆಡಿಸಿನ್ ಬರೆದು ಕೊಟ್ಟು ಈಗ ಈ ಮಟ್ಟಕ್ಕೆ ನಿಂತಿದ್ದಾಳೆ ತುಂಬಾ ಖುಷಿ ಆಗ್ತಿದೆ ಸರ್ ಅವರನ್ನ ನೋಡುವಾಗ ಸೊ ಈ ಹಂತದಲ್ಲಿ ಇದ್ದಾರಲ್ಲ ಸೊ ಒಬ್ರು ಕಾಲರ್ ಇದ್ದಾರೆ ಇವ್ರದ್ದೇ ಟೀಚರ್ ಕಾಲ್ ಮಾಡಿದ್ದಾರೆ ಮಾತಾಡೋಣ ಅವ್ರ ಜೊತೆ ರಾಜೇಶ್ವರಿ ಅಂತ ಹೇಳಿ ಹಲೋ ನಮಸ್ತೆ ಮೇಡಮ್ ಹಲೋ ನಮಸ್ತೆ ಮ್ಯಾಮ್ ನಮಸ್ತೆ ನನ್ನ ಹೆಸರು ರಾಜೇಶ್ವರಿ ಅಂತ ವರಸಿದ್ಧಿವಿನಾಯಕ ಪಿ ಯು ಕಾಲೇಜ್ ಕೆರಾಡಿಂದ ಕಾಲ್ ಮಾಡ್ತಿದ್ದೇನೆ ತುಂಬಾ ಸಂತೋಷ ಮೇಡಮ್ ನಿಮ್ಮ ಸ್ಟೂಡೆಂಟ್ ಇದ್ದಾರೆ ಅವ್ರ ಜೊತೆನೆ ಮಾತಾಡ್ತಿದ್ವಿ ನಾವು ಆಕ್ಚುಲಿ ತುಂಬಾ ಖುಷಿ ಆಗುತ್ತೆ ಮ್ಯಾಮ್ ಆಕ್ಚುಲಿ ಏನಂದ್ರೆ ಕೀರ್ತನ ಆಕ್ಚುಲಿ ಒಂಥರ ಬೆಸ್ಟ್ ಸ್ಟೂಡೆಂಟ್ ಅಂತ ಹೇಳ್ಬಹುದು ಮ್ಯಾಮ್ ಅವಳು ಆಫೀಸರ್ ಆಗಿ 2 ವರ್ಷ ಇದ್ದೀನಿ ಅವಳ ಜೊತೆ ರಿಯಲಿ ತುಂಬಾ ಖುಷಿ ಆಗ್ತಿದೆ ಆಕ್ಚುಲಿ ಅವಳು ಈ ಒಂದು ಸಾಧನೆ ಮಾಡ್ಲಿಕ್ಕೆ ಫಸ್ಟ್ ಆಫ್ ಆಲ್ ನಮ್ಮ ಒಂದು ಕಾಲೇಜಿನ ಸಂಚಾಲಕರಾಗಿರುವಂತಹ ಇವರು ಚಂದ್ರಶೇಖರ್ ಸರ್ ಇವರು ಕೂಡ ಒಂದ್ ಸಪೋರ್ಟಿವ್ ಆಗಿ ಇದ್ದಿರುವಂತ ನೋಡ್ಬಹುದು ಹಾಗೇನೆ ನಮ್ ಕಾಲೇಜ್ ಪ್ರಿನ್ಸಿಪಲ್ ಸರ್ ಆಗಿರುವಂತ ಪ್ರಸಾದ್ ಸರ್ ಅವರು ಕೂಡ ರಿಯಲಿ ತುಂಬಾ ಹೆಲ್ಪ್ ಮಾಡಿದ್ರು ಅವರಿಗೆ ಸೊ ಅದೇ ರೀತಿಯಲ್ಲಿ ನನ್ ಜೊತೆ ಇರುವಂತಹ ಎಲ್ಲ ಸಹೋದ್ಯೋಗಿ ಮಿತ್ರರಾಗಿರ್ಬೋದು ಅಂದ್ರೆ ಎಲ್ಲ ಉಪನ್ಯಾಸಕ ವೃಂದದವರು ಕೂಡ ತುಂಬಾ ಸಪೋರ್ಟಿವ್ ಆಗಿದ್ರು ಸೊ ಹಾಗೆ ಮತ್ತೆ ನಮ್ಮ ಒಂದು ಕಾಲೇಜಲ್ಲಿ ಇರುವಂತಹ ಕಚೇರಿ ಸಿಬ್ಬಂದಿಗಳಾಗಿರ್ಬೋದು ಸೊ ಎಲ್ಲ ಸ್ಟಾಫ್ನವರ ಒಂದು ಸಪೋರ್ಟ್ ಅನ್ನ ತಗೊಂಡು ರಿಯಲಿ ಅವಳು ಈ ಒಂದು ಲೆವೆಲ್ ಅಲ್ಲಿ ಬರ್ತಾಳೆ ಅಂತ ತುಂಬಾ ಖುಷಿ ಆಗ್ತಿದೆ ಆಕ್ಚುಲಿ ಅವ್ರ ಜೊತೆ ಮಾತಾಡ್ಬೋದಾ ನೀವು ಎಲ್ಲ ಇದ್ದಾರೆ ಕೀರ್ತನಾ ನಿಮ್ ಟೀಚರ್ ಜೊತೆ ಮಾತಾಡ್ತೀನಿ ಹಲೋ ಮ್ಯಾಮ್ ಹಲೋ ಕೀರ್ತನಾ ಹಾ ಮ್ಯಾಮ್ ಹೇಗಿದ್ದೀಯಾ ಚೆನ್ನಾಗಿದ್ದೀನಿ ರಿಯಲಿ ತುಂಬಾ ಖುಷಿ ಆಯ್ತು ನೀನೊಂದು ಇಂಟರ್ವ್ಯೂ ಅಲ್ಲಿ ಮಾತಾಡ್ತಿದ್ದೀಯಲ್ಲ ರಿಯಲಿ ತುಂಬಾ ಖುಷಿ ಆಯ್ತು ಖುಷಿ ಆಗ್ತಾ ಇದೆ ಅಂತ ನಿಮ್ಮ ಮೇಡಮ್ ಹೆಸರನ್ನ ಏನು ಒಂದು ಒಂದು ಉತ್ತಮ ಸ್ಥಾನಕ್ಕೆ ಕರೆದು ಹೋಗ್ತಿದ್ದೀಯಾ ರಿಯಲಿ ತುಂಬಾ ಖುಷಿ ಆಗ್ತಿದೆ ಹಾ ಮ್ಯಾಮ್ ಎಲ್ಲರೂ ಸಪೋರ್ಟ್ ಮಾಡಿದ್ರು ಕಾಲೇಜ್ ಅಲ್ಲಿ ಕೂಡ ಹೌದು ನಮ್ಮ ಎಂಡಿ ಸರ್ ಆಗಿರ್ಬೋದು ಪ್ರಿನ್ಸಿಪಲ್ ಸರ್ ಆಗಿರ್ಬೋದು ಎಲ್ಲ ಲೆಕ್ಚರರ್ಸ್ ತುಂಬಾ ಸಪೋರ್ಟಿವ್ ಆಗಿದ್ರು ನಿಮ್ ಜೊತೆ ಹಾ ಮ್ಯಾಮ್ ಹೌದು ಹಾಗೇನೆ ವಾರ್ಡನ್ ಮ್ಯಾಮ್ ಆಗಿರ್ಬೋದು ಮತ್ತೆ ನಿನ್ನ ಒಂದು ಫ್ರೆಂಡ್ಸ್ ಹಾ ಫ್ರೆಂಡ್ಸ್ ಕೂಡ ತುಂಬಾನೇ ಸಪೋರ್ಟಿವ್ ಆಗಿದ್ರು ಹೌದು ಆಕ್ಚುಲಿ ಅವಳು ಕೇವಲ ಓದೋದಂತ ಅಲ್ಲ ಅದ್ರ ಜೊತೆಯಲ್ಲಿ ಬೆಸ್ಟ್ ಆಗಿ ಒಳ್ಳೆ ಸಿಂಗಿಂಗ್ ಕೂಡ ಹೌದು ಅವಳು ಹೌದಾ ಓಕೆ ತುಂಬಾ ಚೆನ್ನಾಗಿ ಸಾಂಗ್ ಹೇಳ್ತಾಳೆ ಹಾಗೇನೆ ಚೆನ್ನಾಗಿ ಸ್ಪೀಚ್ ಮಾಡ್ತಾಳೆ ಅವಳು ಓಕೆ ಆಕ್ಚುಲಿ ನಾನು ಹಾಗೆ ಕ್ಲಾಸ್ ಮಾಡುವಾಗ ಏನಾದ್ರು ಒಂದು ಬೇಜಾರಾದಾಗ ಏನೋ ಸಾಂಗ್ ಏನಾದ್ರು ಹೇಳು ಅಂತ ಹೇಳಿದ್ರು ಹೇಳ್ತಿದ್ದಾರೆ ರಿಯಲಿ ತುಂಬಾ ಖುಷಿ ಆಗುತ್ತೆ ಹೌದಾ ಓಕೆ ಮೇಡಮ್ ತುಂಬಾ ಹಾ ಓಕೆ ಮ್ಯಾಮ್ ಓಕೆ ಮ್ಯಾಮ್ ಓಕೆ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಓಕೆ ಮ್ಯಾಮ್ ಓಕೆ ಓಕೆ ನಿಮ್ಮ ಟೀಚರ್ ಕಾಲ್ ಮಾಡಿದ್ರು ಸೊ ನಿಮ್ಮ ಬಗ್ಗೆ ತುಂಬಾ ಹೇಳಿದ್ರು ಸೊ ನಮ್ಗೆ ಗೊತ್ತಿತ್ತು ನೀವು ಓದೋದ್ರಲ್ಲಿ ಮಾತ್ರ ತುಂಬಾ ಚುರುಕು ಅಂತ ಹೇಳಿ ಸೊ ಅವ್ರು ಹೇಳ್ತಿದ್ದಾರೆ ಸಿಂಗಿಂಗ್ ಅಂತ ಮತ್ತೆ ಒಳ್ಳೆ ಸ್ಪೀಚ್ ಮಾಡ್ತೀರಾ ಅಂತ ಸೊ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ಮಾತಾಡ್ತೀನಿ ಸರ್ ಇವ್ರಿಗೀಗ ಚಿಕ್ಕವರಿದ್ದಾಗ ಇಂಥ ಪ್ರಾಬ್ಲಮ್ ಕಾಣಿಸ್ಕೊಳ್ತದೆ ಸೊ ಅವಾಗ ಸರ್ ತಮ್ಗೆ ಹೇಗಾಗಿತ್ತು ಸರ್ ಅಂದ್ರೆ ಎರಡು ಕಣ್ಣನ್ನ ಕಳೆದುಕೊಳ್ಳುವಂತಹ ಸಿಚುವೇಶನ್ಗೆ ಇವ್ರು ಬರ್ತಾರೆ ಸೊ ಮುಂದಿನ ದಿನಗಳಲ್ಲಿ ಓಕೆ ಈ ಟೈಮಲ್ಲಿ ಸರ್ ಎಲ್ರಿಗೂ ಕೂಡ ಬೇಜಾರಾಗ್ತದೆ ನಾನು ಕೀರ್ತನ ನಿಮ್ ಜೊತೆ ನಾನು ಮಾತಾಡ್ತೀನಿ ಸೊ ಇದನ್ನ ನೀವು ಹೇಗೆ ಪಾಸಿಟಿವ್ ಆಗಿ ತಗೊಂಡ್ರಿ ಅಂತ ಅಂದ್ರೆ ಆ ಸ್ಕೂಲಿಗೆ ಹೋಗ್ಬೇಕಾದ್ರೂ ಒಂದೊಂದ್ಸತಿ ಅನ್ಸೋದು ಈ ಪ್ರಾಬ್ಲಮ್ ಬರಬಾರ್ದಿತ್ತೇನೋ ಅಂತ ಹೇಳ್ಬಿಟ್ಟು ಆದ್ರೆ ಅದು ಅನ್ಸಿದ ನೆಕ್ಸ್ಟ್ ಮೂಮೆಂಟ್ ಅಲ್ಲೇ ಅನ್ಸೋದು ಈ ಪ್ರಾಬ್ಲಮ್ ಬಂದಿದ್ರೆ ನಾನೀಗ ಏನಾದ್ರೂ ಸಾಧನೆ ಮಾಡಿದೆ ಅದು ಸಾಧನೆ ಅಂತ ಆಗುತ್ತೆ ಇಲ್ದೆ ಇದ್ರೆ ಒಂದು ಎಷ್ಟು ಮಟ್ಟಿಗೆ ಈಗ ಎಷ್ಟೋ ಜನ ಸಾಧನೆ ಮಾಡ್ತಾರೆ ಆದ್ರೆ ಯಾವ್ದು ಬೆಳಕಿಗೆ ಬರೋದಿಲ್ಲ ಎಷ್ಟೋ ಜನರದ್ದು ಆದ್ರೆ ನಾವು ಈ ಮಟ್ಟದಲ್ಲಿ ಇಟ್ಕೊಂಡು ಸಾಧನೆ ಮಾಡಿದಾಗ ಅದನ್ನ ಗುರುತಿಸೋರ್ ಇರ್ತಾರೆ ಹಂಗೆ ಅನ್ಸಿದಾಗ ಏನಾದ್ರು ಮಾಡಿದ್ರೆ ನಮ್ಮಂತವ್ರನ್ನ ಹಿಂಗ್ ನೋಡೋದಾದ್ರೂ ಕಡಿಮೆ ಆಗುತ್ತೆ ಬ್ಲೈಂಡ್ ನ ಬ್ಲೈಂಡ್ ತರ ನೋಡಲ್ಲ ಎಲ್ಲರಲ್ಲೂ ಒಬ್ಬರಾಗಿ ನೋಡ್ತಾರೆ ಅನ್ನೋ ಒಂದು ಧೈರ್ಯ ಬರ್ತಿತ್ತು ಅದೇ ನೆಕ್ಸ್ಟ್ ಮೂಮೆಂಟ್ ಅಲ್ಲಿ ಹಂಗೆ ಆ ಧೈರ್ಯ ಬಂದಾಗ ನಾನು ಓದ್ಬೇಕು ಯಾರೇನ್ ಬೇಕಾದ್ರೂ ಮಾತಾಡ್ಕೊಳ್ಳಿ ನನ್ ಬಗ್ಗೆ ಅನ್ನೋ ಒಂದು ಫೀಲಿಂಗ್ ಬರ್ತಿತ್ತು ಅದೇ ನನ್ಗೊಂಥರ ಪಾಸಿಟಿವ್ ಥಿಂಕಿಂಗ್ ಕೊಡ್ತಿತ್ತು ಸರ್ ನಿಮ್ಮ ಮಗಳು ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ ಸರ್ ಅವ್ರು ಪಾಸಿಟಿವ್ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ ಸೊ ಮತ್ತೆ ನೀವು ಚಿಕ್ಕವರಿದ್ದಾಗ್ಲೇ ನೀವು 6 ವರ್ಷಕ್ಕೆ ನಿಮ್ ಮನೆ ಬಿಟ್ಟು ಹೋಗ್ತಿರಲ್ಲ ಸೊ ಮಂಗಳೂರಿಗೆ ಅಲ್ಲಿ ಜಾಯ್ನ್ ಆಗ್ತೀರಾ ಸೊ ಅವಾಗ ಬೇಜಾರಾಗ್ಲಿಲ್ಲ ಅಪ್ಪ ಮತ್ತೆ ಅಮ್ಮನ ಬಿಟ್ಟು ಬಂದಿದ್ದೀರಾ ನೀವು ಸೊ ಮನೆ ನೆನ್ಪಾಗ್ಲಿಲ್ವಾ ಆ ಟೈಮಲ್ಲಿ ಆ ಟೈಮಲ್ಲಿ ನಂಗೆ ಹೆಂಗಂದ್ರೆ ಅಜ್ಜಿ ಮನೆಗೆಲ್ಲ ಹೋಗಿರ್ತಿದ್ವಲ್ಲ ಹಂಗೆ ಇರ್ತೀನಿ ಹಾಸ್ಟೆಲ್ಗೆ ಹೋಗಿನು ಅಂತ ಆಗಿತ್ತು ಹೋಗಿ 1 ವೀಕ್ ಅಲ್ಲಿ ಫಸ್ಟಿಗೆ ಅನ್ಸಿತ್ತು
ಅಪ್ಪ ಅಮ್ಮ ಬೇಕು ಅಂತ. ಆಮೇಲೆ ಅಲ್ಲಿನ ಪ್ರಿನ್ಸಿಪಲ್ ಸರ್ ಅವರೆಲ್ಲ ಇಲ್ಲಿ ಇದ್ಕೊಂಡು ಕಲಿಬೇಕು ನೀನು, ಏನೋ ಒಂದ್ ಸಾಧನೆ ಮಾಡ್ತೀಯ ಮುಂದೆ ಅಂತ ಹೇಳ್ಬಿಟ್ಟು ಪ್ರೋತ್ಸಾಹಿಸಿದ್ರು. ಅದಾದ್ಮೇಲೆ ಅನ್ನಿಸ್ತು ನಾನು ಇಲ್ಲೇ ಇದ್ಕೊಂಡು ಕಲಿತೀನಿ, ಅಪ್ಪ ಅಮ್ಮ ನನ್ನ ಹೆಸರು ಹೇಳ್ಬೇಕು ಆತರ ಏನಾದ್ರೂ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಅದಾದ್ಮೇಲಿಂದ ಯಾವತ್ತೂ ಅನ್ನಿಸ್ಲಿಲ್ಲ ಮತ್ ಮನೆಗೆ ಬರ್ಬೇಕು ಅಂತ. ಅಲ್ಲಿ ಖುಷಿ ಆಗ್ತಿತ್ತು, ಫ್ರೆಂಡ್ಸ್ ಎಲ್ಲ ತುಂಬಾ ಜನ ಇದ್ದಿದ್ರು ಅನ್ಸ್ತದೆ? ತುಂಬಾ ಜನ ಇದ್ರು, ಚೆನ್ನಾಗಿದ್ವಿ ಅಲ್ಲಿ. ಅಲ್ಲಿ ಮತ್ತೆ ಅಕ್ಷರಾಭ್ಯಾಸ ಎಲ್ಲ ಹೇಗ್ ಮಾಡಿಸ್ತಾ ಇದ್ರು ನಿಮ್ಗೆ, ಯಾವ ರೀತಿಯಲ್ಲಿ ಕಲ್ತಿದ್ರಿ? ಮೊದ್ಲು ಪೆಗ್ ಬೋರ್ಡ್ ಮತ್ತೆ ಪೆಕ್ಸ್ ಅಂತ ಒಂದ್ ಬರುತ್ತೆ, ಅದ್ರಲ್ಲಿ ಹಾಕ್ಸಿ ಹೇಳಿಕೊಡ್ತಾರೆ ಸಿಕ್ಸ್ ಥರ್ಡ್ಸ್ ಎ ಬಿ ಸಿ ಡಿ ಅಂತ ಹೇಳ್ಬಿಟ್ಟು. ಅದಾದ್ಮೇಲೆ ಬ್ರೈಲ್ ಬೋರ್ಡ್ ಮತ್ತೆ ಸ್ಟೈಲಸ್ ಅಂತ ಹೇಳ್ಬಿಟ್ಟು ಕೊಡ್ತಾರೆ, ಅದ್ರಲ್ಲಿ ಬರೆಯೋದನ್ನ ಅಭ್ಯಾಸ ಮಾಡ್ತಾರೆ. ನಮ್ಗಿದು ಒಂದನೇ ಕ್ಲಾಸ್ ಇಂದ ನಡೆಯುತ್ತೆ ಅಲ್ಲಿ. ಓಕೆ, ಒಂದನೇ ಕ್ಲಾಸ್ ಇಂದ. ಓಕೆ, ಹಂಗಾಗಿ ಅದು ಅಭ್ಯಾಸ ಆಗುತ್ತೆ ಒಂದನೇ ಕ್ಲಾಸ್ ಇಂದ ಅಂದ್ರೆ. ಓಕೆ, ತುಂಬಾ ಸಪೋರ್ಟಿವ್ ಆಗಿದ್ರ ನಿಮ್ಗೆ ಅಲ್ಲಿ ಬೆಂಗಳೂರಲ್ಲಿ? ತುಂಬಾ ಸಪೋರ್ಟಿವ್ ಆಗಿದ್ರೆ ಎಲ್ರು. ಓಕೆ, ಮತ್ತೆ ನೀವು ಓದುವಾಗ ಅಕ್ಷರವನ್ನ ಅಂದ್ರೆ ಮುಟ್ಟಿ ಓದ್ತೀರ, ಸೊ ಆ ರೀತಿಯಲ್ಲಿ ಅಭ್ಯಾಸ ಮಾಡ್ತಾ ಬಂದಿದ್ರಿ? ಹಾ, ಮುಟ್ಟಿ ಕೈಯಲ್ಲೇ ಮುಟ್ಬಿಟ್ಟು ಅದ್ರ ಚುಕ್ಕೆಗಳಿರುತ್ತೆ, ಒಂದೊಂದು ಒಂದೊಂದು ಚುಕ್ಕೆಗಳಾಗಿರುತ್ತೆ. ಈಗ ಎಗೆ ಒಂದ್ ಡಾಟು, ಬಿಗೆ ಒಂದು ಎರಡು ಡಾಟು, ಹಂಗಿರುತ್ತೆ. ಅದನ್ನ ಮುಟ್ಟು ನೋಡ್ದಾಗ್ಲೇ ಅದು ಯಾವ ಅಕ್ಷರ ಅಂತ ಗೊತ್ತಾಗ್ತಿತ್ತು, ಅದ್ರ ಮೇಲಿಗೆ ಓದ್ಕೊಂತ ಹೋಗ್ತಿದ್ವಿ ನಾವು. ಓಕೆ, ಸೊ ಇಲ್ಲಿ ಸೆಕೆಂಡ್ ಪಿ ಯು ಸಿ ಅಲ್ಲಿ ಇರ್ತಿರಲ್ಲ ನೀವು, ಕೆರಾಡಿಯಲ್ಲಿ, ಆ ಟೈಮ್ ಅಲ್ಲಿ ನೀವು ಅಂದ್ರೆ ಹೇಗೆ ಸ್ಟಡಿ ಮಾಡ್ತಾ ಇದ್ರಿ, ಎಷ್ಟು ಟೈಮ್ ತನಕ ಓದ್ತಾ ಇದ್ರಿ ತಾವು? ನಾನು ಆಕ್ಚುಲಿ ಮುಂಚೆ ಹೈ ಇದ್ ಮಾಡ್ತಿದ್ದೆ, ಅಂದ್ರೆ 9 ಗಂಟೆಯಿಂದ ಓದಕ್ ಕುತ್ಕೊಂತಿದ್ವಿ ಅಲ್ಲಿ. ಅಲ್ಲಿ ಹೆಂಗ್ ಮಾಡ್ತಿದ್ದೆ ಅಂದ್ರೆ 9 ರಿಂದ 1 ಗಂಟೆ ತನಕ ಓದೋದು, ಬೆಳಿಗ್ಗೆ 4 ಗಂಟೆಗೆ ಎದ್ದು ಓದೋದು, ಹಿಂಗ್ ಮಾಡ್ತಿದ್ದೆ. ಬಟ್ ಮೊನ್ನೆ ಮನೆಗ್ ಬಂದಾಗ ಎಕ್ಸಾಮ್ ಕಿಂತ ತುಂಬಾ ದಿವಸದ ಹಿಂದೆ ತಲೆನೋವು ಬರೋದು, ಬೆಳಗ್ಗೆ ಟೈಮ್ ಕ್ಲಾಸ್ ಕೇಳಕ್ ಆಗಲ್ಲ, ನಿದ್ದೆ ಬರೋದೆಲ್ಲ ಆಗ್ತಿತ್ತು. ಆಗ ಒಬ್ರು ಸೈಕಾಲಜಿಸ್ಟ್ ಕಾಲ್ ಮಾಡಿದ್ದೆ, ಅವ್ರು ಹೇಳಿದ್ರು ಅಷ್ಟೆಲ್ಲ ನಿದ್ದೆ ಬಿಡ್ಬೇಡ, ನಿಂಗೆ ಎಷ್ಟೊತ್ತು ಓದಕ್ಕಾಗುತ್ತೋ ಓದು, ಮತ್ತೆ ಕರೆಕ್ಟ್ 7 ಗಂಟೆ ಮಲ್ಕು, ನೀನ್ 1 ಗಂಟೆ ಓದಿದ್ರು ಕಾನ್ಸಂಟ್ರೇಟ್ ಮಾಡು ಓದು ಅಂತ ಹೇಳಿದ್ರು. ಅದಾದ್ಮೇಲಿಂದ 9:30 ಇಂದ 11 ಗಂಟೆ ತನಕ ಮಾತ್ರ ನನ್ ಕರೆಕ್ಟ್ ಆಗಿ ಓದ್ತಿದ್ದು, ಅದಕ್ಕೂ ಮುಂಚೆ ಬುಕ್ ಮುಟ್ಟೋದು ಕಡಿಮೆನೆ ಆಗಿತ್ತು. ಹೌದಾ? ಓಕೆ, ಸ್ವಲ್ಪ ಜಾಸ್ತಿಯಾಗಿ ಓದ್ತಾ ಇದ್ರೆ ಹಾಗಾಗಿ ನಿಮಗೆ ತಲೆನೋವು ಸ್ಟಾರ್ಟ್ ಆಗ್ತಾ ಇತ್ತು ಆ ಟೈಮ್. ಓಕೆ ಸರ್, ನಾನು ಒಂದ್ ವಿಷಯವನ್ನ ಕೇಳ್ಪಟ್ಟೆ, ಸೊ ಇವ್ರ ಎಲ್ಲಾ ಕೆಲಸವನ್ನ ಇವರೇ ಮಾಡ್ಕೊಳ್ತಾರಂತೆ, ಯಾರದ್ದು ಹೆಲ್ಪ್ ತಗೊಳ್ಳೋದಿಲ್ಲ ಅಂತೆ, ಹೌದಾ? ಯಾರದ್ದು ಹೆಲ್ಪ್ ತಗೊಳ್ಳೋದಿಲ್ಲ, ಅವಳು ಕೆಲಸ ಅವಳು ಪೂರ ಮಾಡ್ಕೊಳ್ತಾಳೆ. ಮನೆಯಲ್ಲಿ ಬಂದ್ರು ಅಷ್ಟೇ, ಅವಳು ಬಟ್ಟೆ ಯಾವ್ದೊಂದು ಗೊತ್ತಾಗುತ್ತೆ, ಮತ್ತೆ ಬೇಸನಲ್ಲಿ ಇದ್ದ ಪಾತ್ರ ಎಲ್ಲ ತೊಳೆದು ಹಾಕ್ತಾಳೆ, ಮತ್ತೆ ಟಿ ವಿ ಹಾಕೊಳ್ತಾಳೆ, ಎಲ್ಲ ಕೆಲ್ಸನು ಅವಳೇ ಮಾಡ್ಕೊಳ್ತಾಳೆ. ಮಾಡ್ಬೇಕಂತೇಳಿ ಇಲ್ಲ, ರೂಮಿಗೆ ಹೋಗುದು, ಅಡ್ಗೆ ಮನೆಗೆ ಹೋಗುದು, ಈ ಬಚ್ಚಲ ಮನೆಗೆ ಹೋಗುದು, ಅದೆಲ್ಲ ಕೆಲ್ಸ ಎಲ್ಲ ಅವಳೇ ಮಾಡ್ಕೊಳ್ತಾಳೆ. ಹುಡ್ಕೊಳ್ಳೋದು ಏನು ಬೇಡ, ಹೋಗಿ ಮಾಡ್ಕೊಳ್ತಾಳೆ. ಊಟ ಹಾಕಿ ಕೊಡ್ತಿದ್ರು, ಹಾಕೊಡ್ತಾಳೆ, ಎಲ್ಲಿರ್ತ ಅಂತೇಳಿ ಹಾಕೊಳ್ಳಿ ಊಟ ಮಾಡ್ತಾಳೆ. ನೀರೆಲ್ಲ ತಂದು ಇಟ್ಕೊಂಡು ಟೇಬಲ್ ಅನ್ನ ಇಟ್ಕೊಂಡು ಊಟ ಮಾಡ್ತಾಳೆ. ವೇಸ್ಟ್ ಬಾಕ್ಸಿಗೆ ಹಾಕಿ ಅದನ್ನೆಲ್ಲ ವಾಶ್ ಮಾಡಿ ತೊಳೆದಿಡ್ತಾಳೆ. ಅದೆಲ್ಲ ನನಗೆ ಅವಳು ಬ್ಲೈಂಡ್ ಅನ್ಸುದು ಅಂತ ಹೇಳಿದ್ರೆ, ಹೊರಗಡೆ ಹೋಗುವಾಗ ಹಿಂಗ್ ಜಸ್ಟ್ ಹಿಡ್ಕಂತಲ್ಲ ಅವಾಗ ಬ್ಲೈಂಡ್ ಅನ್ಸುತ್ತೆ ಅಷ್ಟೇ. ಕೆರಡಿ ಶಾಲೆಯಲ್ಲೂ ಎಕ್ಸಾಮ್ ಆದ್ಕೊಂಡು ನಾ ಕರ್ಕ ಬರುವಾಗ ಸರಿಗೆಲ್ಲ ಒಂದು ಸಲ್ಯೂಟ್ ಹೊಡೆದು ಬರುವ ಅಂತೇಳಿ ಎಣಿಸ್ಕೊಂಡೆ. ಬ್ಲೈಂಡ್ ಮಗಳು ನನ್ನ ಒಳ್ಳೆ ರೀತಿ ನೋಡಿದ್ರಿ ಅಂತೇಳಿ ಹೇಳಿದ್ರೆ, ಎಲ್ಲರೂ ಹೇಳಿದ್ದು ಬ್ಲೈಂಡ್ ಮಗಳಂತ ಹೇಳ್ಬೇಡಿ, ಹಾಸ್ಟೆಲ್ ಇಂದ ಕರ್ಕ ಬರುವಾಗ ಬ್ಲೈಂಡ್ ಮಗಳು ಅವಳು, ನೀವು ಶಾಲೆ ಒಳಗಡೆ ಹೋದ್ರ ಬಂದಳ ಅವಳು, ಅವಳು ಬ್ಲೈಂಡ್ ಅಲ್ಲ. ಎಲ್ಲ ತರಾನೇ ನಾರ್ಮಲ್ ಆಗಿರ್ತಾರೆ. ಈಗ ಒಂದು ಸಲ ಮನೆಯವರು ಚೂರು ಮುಟ್ಟಿದ್ರು ಗೊತ್ತಾಗತ್ತೆ, ಬೇರೆ ಹೊರಗಿನವರು 8 ದಿವಸ ಹಿಂದೆ ಮಾತಾಡೋದಿದ್ರು ಬಂದು ಮಾತಾಡಿಸ್ರಿ ಇಂಥವ್ರೆ ಅಂತಾರೆ. ಅಷ್ಟು ಜನ ಲೆಕ್ಚರ್, ಅಷ್ಟು ಜನ ಹೆಲ್ಪರ್, ಅಷ್ಟು ಜನ ಹಾಸ್ಟೆಲ್ ಮ್ಯಾಮ್ ಯಾರೇ ಆಗ್ಲಿ, ಅವ್ರು ಮಾತಾಡಿದ್ರು ಕೂಡ ಗೊತ್ತಾಗುತ್ತೆ ಇಂಥವ್ರೆ ಅಂತ ಹೇಳಿ ಮಾತಾಡಿಸ್ತಾಳೆ ಅವಳು. ಅಲ್ಲ ಅಂತ ಹೇಳಿದ್ರು ವಾದ ಮಾಡ್ತಾಳೆ, ನೀವೇ ಅಂತ ಹೇಳಿ, ಅಷ್ಟು ಮೆಂಟಾಲಿಟಿ ಇದ್ದಾಳೆ. ಹಾಸ್ಟೆಲ್ ಅಲ್ಲೂ ಕೂಡ ಹಾಗೆ ಅವ್ರ ಕೆಲಸವನ್ನ ಅವರೇ ಮಾಡ್ಕೊಳ್ತಾಳೆ, ಏನ್ ತೊಂದರೆ ಇಲ್ಲ ಅದಕ್ಕೆ. ಈಗ ಹಾಸ್ಟೆಲ್ ಮ್ಯಾಮ್ ಹತ್ರ ಕೇಳಿದ್ರು ಅವಳ ಕೆಲಸ ಅವಳು ಮಾಡ್ಕೊಳ್ತಾಳೆ, ಏನ್ ತೊಂದರೆ ಇಲ್ಲ. ಓಕೆ, ಒಂದ್ ಕೆಲಸ ಅಂದ್ರೆ ನಿಮ್ಗೆ ಕರ್ಕೊಂಡು ಬರುವುದು ಮತ್ತೆ ಬಿಟ್ಟು ಬರುವುದು, ಅದೊಂದು ಕೆಲಸ ಆಗ್ತದೆ ಅಷ್ಟೇ. ಓಕೆ, ನೀವೇ ಕರ್ಲಿಕ್ಕೆ ಹೋಗ್ತೀರಾ ಅವರನ್ನ? ನಾನೇ ಕರ್ಕೊಂಡು ಹೋಗುದು, ನಾನೇ ಬಿಟ್ಟು ಬರುವುದು. ಮಂಗಳೂರಾಗ ಇರುವಲ್ಲೂ ಹಾಗೆ ನಾನೇ ಕರ್ಕೊಬರ್ಕ ಹೋಗ್ತಿದ್ದೆ, ನಾನೇ ಬಿಟ್ಟು ಬರ್ತಿದ್ದೆ. ಜಸ್ಟ್ ಹೀಗೆ ಹಿಡ್ಕೊಂಡ್ರು ಸಹಿ ಅಷ್ಟೇ,
ಡೌನ್ ಇರುವಾಗ ಹಿಂಗ್ ಅಂದರ್ಸೈ, ಸ್ವಲ್ಪ ಏರ್ ಇರುವಾಗ ಹೀಗ ಅಂದರ್ಸೈ. ಪ್ರಾಬ್ಲಮ್ ಇಲ್ಲ, ಎಷ್ಟು ಮೆಟ್ಲತ್ತಿ ಹೋಗುದಾದ್ರು ಹೋಗ್ತಾಳೆ ಅವ್ಳು, ಜಸ್ಟ್ ಇಟ್ಕೊಂಡಿರ್ತೇ ಅಷ್ಟೇ. ಕೀರ್ತನಾಗ ನಿಮ್ಮ ಟೀಚರ್ ಕಾಲ್ ಮಾಡಿದ್ರು, ಕಾಲ್ ಮಾಡಿದಾಗ ಹೇಳಿದ್ರು ಕೀರ್ತನ ಹಾಡೋದ್ರಲ್ಲೂ ಕೂಡ ತುಂಬಾ ಚುರ್ಕ ಅಂತ ಹೇಳಿದ್ದಾರೆ. ಸೊ ಈ ಕಾರ್ಯಕ್ರಮದಲ್ಲಿ ಒಂದ್ ಹಾಡನ್ನ ಹಾಡ್ಬೋದಾ? ಯಾವ ಹಾಡು ಹಾಡ್ತೀರಾ? ಯೇಸು ಕಾಯಂಗಳ ಕಳೆದು ಹಾಡ್ತೀನಿ. ಯೇಸು ಕಾಯಂಗಳ ಕಳೆದು 84 ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ ತಾನಲ್ಲ ತನ್ನದಲ್ಲ ಆಸೆ ತರವಲ್ಲ ಮುಂದೆ ಬಹುದಲ್ಲ ದಸನಾಗು ವಿಶೇಷನಾಗು ದಸನಾಗು ವಿಶೇಷನಾಗು ಆಶಕ್ಲೇಶ ದೋಷವೆಂಬ ಅಗ್ನಿಯೊಳು ಮುಳುಗಿ ಯಮನ ಪಾಶಕ್ಕೊಳಗಾಗದೆ ನಿರ್ದೋಷಿಯಾಗು ಸಂತೋಷಿಯಾಗು ಕಾಶಿ ವಾರಣಾಸಿ ಕಂಚಿ ಕಾಳಹಸ್ತಿ ರಮೇಶ್ವರ ಏಸು ದೇಶ ತಿರುಗಿದರು ಬಹುದೇನು ಇಲ್ಲಿ ಹೋದೇನು ದೋಷ ನಾಶ ಕೃಷ್ಣ ವೇಣಿ ಗಂಗೆ ಗೋದಾವರಿ ಭವ ನಾಶಿ ತುಂಗ ಭದ್ರೆ ಯಮುನೆ ವಾಸದಲ್ಲಿ ಉಪವಾಸದಲ್ಲಿ ಮೀಸಲಾದಿ ಮಿಂದು ಜಪ ತಪ ಹುಮನೆ ಮಗಳ ಏಸು ಬಾರಿ ಮಾಡಿದರು ಫಲವೇನು ಈ ಚಲವೇನು ದಸನಾಗು ವಿಶೇಷನಾಗು ದಸನಾಗು ವಿಶೇಷನಾಗು. ವಾವ್, ಸೂಪರ್ ಸೂಪರ್ ಸೂಪರ್. ಸಿಂಗಿಂಗ್ ಬಿಟ್ಟು ಮತ್ತೆ ಬೇರೆ ಏನಂತ ಇಷ್ಟ ನಿಮಗೆ? ನಂಗೆ ಕ್ರಾಫ್ಟ್ ಮೇಲೆ ತುಂಬಾ ಇಂಟ್ರೆಸ್ಟ್ ಇದೆ, ಹಾಗಾಗಿ ಏನಾದ್ರೂ ಕರಕುಶಲ ವಸ್ತುಗಳನ್ನ ತಯಾರಿಸೋ ಪ್ರಯತ್ನ ಮಾಡ್ತಿರ್ತೀನಿ ಆಗಾಗ. ಓಕೆ, ಮನೆಯಲ್ಲಿ ಮಾಡ್ತಾ ಇರ್ತೀರೇನಲ್ಲ? ಹಾ, ಏನಾದ್ರೂ ಒಂದ್ ಮಾಡ್ತಾನೆ ಇರ್ತೀನಿ. ಅಂದ್ರೆ ಟೈಮ್ ಸಿಕ್ಕಿದಾಗ ಏನಾದ್ರೂ ಬೋರ್ ಅಂತ ಅನ್ಸಿದ್ರೆ ಜಾಸ್ತಿ ಮೊಬೈಲ್ ಯೂಸ್ ಮಾಡ್ತೀನಿ, ಅದು ಬೇಡ ಅಂತ ಅನ್ಸಿದಾಗ ಇಂಥ ಕ್ರಾಫ್ಟ್ ಗಳನ್ನೆಲ್ಲ ಮಾಡ್ತಿರ್ತೀನಿ. ಓಕೆ, ನಾವು ಮೊಬೈಲ್ ಯೂಸ್ ಮಾಡ್ತೀರಾ ಅಂತ ಹೇಳಿದಿರಲ್ಲ, ಗೊತ್ತಾಗ್ತದ ಯಾರಿಗೆಲ್ಲ ಕಾಲ್ ಮಾಡ್ಬೇಕು, ಹೇಗೆ ಗೊತ್ತಾಗ್ತದೆ ತಮ್ಗೆ? ಅದರಲ್ಲಿ ಎಕ್ಸೆಸಿಬಿಲಿಟಿ ಅಂತ ಒಂದು ಆಪ್ಷನ್ ಇರುತ್ತೆ, ಅದನ್ನ ಓಪನ್ ಮಾಡಿದಾಗ ಟಾಕ್ ಬೇಕ್ ಅಂತ ಒಂದು ಆಪ್ಷನ್ ಬರುತ್ತೆ, ಅದನ್ನ ಕ್ಲಿಕ್ ಮಾಡಿದಾಗ ಟರ್ನ್ ಆನ್ ಟಾಕ್ ಬ್ಯಾಕ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಟಾಕ್ ಬ್ಯಾಕ್ ಆನ್ ಅಂತ ತೋರಿಸುತ್ತೆ ಅಲ್ಲಿ. ಅದಾದ್ಮೇಲಿಂದ ಎಲ್ಲದೂ ಮಾತಾಡಕ್ ಸ್ಟಾರ್ಟ್ ಮಾಡುತ್ತೆ, ನಾವೇನೇ ಒತ್ತಿದ್ರು ಕೂಡ ಅದ್ ಮಾತಾಡುತ್ತೆ. ಈಗ ಫಾರ್ ಎಕ್ಸಾಂಪಲ್ ವಾಟ್ಸಪ್ ಅಂತ ಇದ್ರೆ ಅದು ಒಂದ್ಸತಿ ಟಚ್ ಮಾಡಿದಾಗ ಅದು ವಾಟ್ಸಪ್ ಅಂತ ಹೇಳುತ್ತೆ, ಅದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿದ್ರೆ ಮಾತ್ರ ವಾಟ್ಸಪ್ ಆನ್ ಆಗುತ್ತೆ, ಈ ತರ ಇರುತ್ತೆ. ಹಾಗಾಗಿ ಅದನ್ನ ಯೂಸ್ ಮಾಡಿ ಒಂದ್ ಎರಡ್ ಸತಿ ಯೂಸ್ ಮಾಡಿದಾಗ ಅದು ಅಭ್ಯಾಸ ಆಗೋಗುತ್ತೆ, ಹಂಗೆ ಯೂಸ್ ಮಾಡ್ಕೊಂಡು ಹೋಗ್ತೀವಿ. ಈಗ ನಿಮ್ಮ ಪ್ರಿನ್ಸಿಪಲ್ ಲೈನ್ ಅಲ್ಲಿ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ, ನಮಸ್ತೆ ಸರ್. ಸರ್, ಇವತ್ತು ಕೀರ್ತನ ಮತ್ತೆ ಅವರ ತಂದೆ ನಮ್ ಕಾರ್ಯಕ್ರಮದಲ್ಲಿ ಇದ್ದಾರೆ. ಓಕೆ, ಅವ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಸರ್. ನೀವು ಹೇಳ್ಬೇಕು ಸರ್, ಕೀರ್ತನ ಕಾಲೇಜ್ ಅಲ್ಲಿ ಹೇಗಿರ್ತಾ ಇದ್ರು, ಅವ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ಬಹುದಾ? ಕೀರ್ತನ ನಮ್ ಕಾಲೇಜಿಗೆ ಬಂದಾಗ ನಮ್ಗೆ ದೊಡ್ಡ ಸವಾಲ್ ಆಗಿತ್ತು ಮೇಡಮ್. ಯಾಕಂದ್ರೆ ನಮ್ದು ಹಾಸ್ಟೆಲ್ ವಿತ್ ಕಾಲೇಜ್ ಇರೋದು ಸ್ಟೂಡೆಂಟ್ ಇದು ಯು ಸಿ ಮಾತ್ರ ಇರೋದು. ನೀವು ಕೆರಾಡಿ ಅಂತ ಕೇಳಿದ್ದೀರಿ? ಕೆರಾಡಿ ಅಂತ ಇಲ್ಲಿ ಆಲ್ ಓವರ್ ಸ್ಟೇಟ್ ಮಕ್ಳು ಇದಾರೆ ಮೇಡಮ್. ನಿಯರ್ಲಿ ಮಹಾರಾಷ್ಟ್ರ ಮಕ್ಕಳು, ಬೆಂಗಳೂರು ಎಲ್ಲ ಮಕ್ಳು ಇದಾರೆ. ಅವ್ರೆಲ್ಲರೂ ಕರೆಕ್ಟ್ ಇದ್ದವ್ರನ್ನೇ ಮೇಂಟೈನ್ ಮಾಡೋದು ಕಷ್ಟ, ನಿಮ್ಗೆ ಗೊತ್ತಿರೋ. ಹಾಸ್ಟೆಲ್ ಮಕ್ಳು ಆಲ್ಮೋಸ್ಟ್ ಅಲ್ಲಿ ಹಾಸ್ಟೆಲ್ಗೆ ಮಕ್ಕಳನ್ನ ಒಂದು ಅವ್ರು ಬಹಳ ಚೆನ್ನಾಗಿ ಓದೋದನ್ನ ಕಳಿಸಿರ್ತಾರೆ, ಇಲ್ಲ ಅಂತ ಹೇಳಿದ್ರೆ ಅವ್ರ ಮನೇಲಿ ಮೇಂಟೈನ್ ಮಾಡಕ್ ಆಗಲ್ಲ ಅನ್ನೋ ಉದ್ದೇಶದಿಂದ ಕಳಿಸಿರ್ತಾರೆ ಅಂತ ಮಕ್ಳು ಇರ್ತಾರೆ. ಬಟ್ ನಮ್ಮಲ್ಲಿ ಎಲ್ಲ ಮಕ್ಕಳು ಅವಳಿಗೆ ಬಹಳ ಒಳ್ಳೆ ಕೋಆಪರೇಟ್ ಮಾಡಿದ್ವಿ. ಕೀರ್ತನ ಬಂದಾಗ ನಮ್ಮಲ್ಲಿ ವಾರ್ಡನ್ ಮೇಡಮ್ ಅಂತಿದ್ದಾರೆ, ಅವರು ಸುಶೀಲಾ ಮೇಡಮ್ ಅಂತ, 9 ವರ್ಷದಿಂದ ಸರ್ವಿಸ್ ಮಾಡ್ತಿದ್ದಾರೆ ನಮ್ಮ ಕಾಲೇಜಿಗೆ. ಅವರನ್ನ ಮತ್ತೆ ನಮ್ಮ ಲೆಕ್ಚರ್ಸ್ ನ ಕರೆದು ಕೇಳಿದಾಗ ಅವರೆಲ್ಲ ಒಪ್ಕೊಂಡ್ರೆ ಮೇಡಮ್, ಇಲ್ಲಾಂದ್ರೆ ನಾನೇನು ಮಾಡಕ್ ಆಗ್ತಿರ್ಲಿಲ್ಲ. ಯಾಕಂದ್ರೆ ನನ್ಗಿಂತ ಹೆಚ್ಚು ಅವರೆಲ್ಲರೂ ಕೀರ್ತನ ಬಹಳ ಚೆನ್ನಾಗಿ ನೋಡ್ಕೊಂಡ್ರು ವಾರ್ಡನ್ ಮೇಡಮ್ ಅಂತ. ಅವ್ರಿಗೆ ಹೇಳಿದ್ವಿ, ನಾವೊಂದು ನಮ್ಗೆ ದೇವರೇ ಒಂದು ಆಪರ್ಚುನಿಟಿ ಕೊಟ್ಟಿದೆ ಕೀರ್ತನ ಸರ್ವಿಸ್ ಮಾಡಕ್ಕೆ, ನಾವ್ ಎಲ್ಲರೂ ಸೇರಿದ್ರೆ ನಾವು ಚೆನ್ನಾಗಿ ಅಂತ ಹೇಳಿ ಅಷ್ಟ ಮೇಲೆ ಎಲ್ಲ ಮಕ್ಕಳು ಅವ್ರ ಜೊತೆಗೆ ಬಹಳ ಚೆನ್ನಾಗಿ ಬೆರೆತರು. ಎಲ್ಲೋ ಅವ್ರಿಗೆ ಅವ್ರು ಹೇಳಿದಾಗ ಏನೋ ಗೊತ್ತಿಲ್ಲ, ಅವಳ ಎಲ್ಲ ಫ್ರೆಂಡ್ಸ್ಗಳು ಸಹ ಅವ್ರು ಎಲ್ಲಾ ರೀತಿ ಅವ್ರು ನೋಡ್ಕೊಂಡಿದ್ರು. ಇವತ್ತಿನ ಕಾಲದಲ್ಲೂ ಮಕ್ಕಳು ನಿಮಗೆ ಗೊತ್ತು, ಅವ್ರ ಮೊಬೈಲ್ ಟಿವಿ ಅಥವಾ ಅಕ್ಕ ತಂಗಿ ಅಣ್ಣ ತಮ್ಮನೇ ಹೊಂದ್ಕೊಳ್ಳೋದು ಕಷ್ಟ. ಅದ ಕೀರ್ತನ ಎಲ್ಲಿನವ್ರು ಏನೋ ಅಂತ ಗೊತ್ತಿದ್ರೆ ಬಿಜಾಪುರ ಕೊಪ್ಪಳ ಈ ಬೇರೆ ಬೇರೆ ಡಿಸ್ಟಿಕ್ ಮಕ್ಕಳು ಸಹ ಅವ್ರ ಜೊತೆ ಹೊಂದ್ಕೊಂಡು ಅವರಿಗೆ
ಕ್ಲಾಸಿಗೆ ಕರ್ಕೊಂಡ್ ಬರೋದು, ಕ್ಲಾಸ್ ಕರ್ಕೊಂಡು ಹೋಗೋದು, ಬಟ್ಟೆ ತೊಳೆಯೋದು, ಇಂತ ಎಲ್ಲ ಕೆಲಸ ಮಾಡಿದ್ನು. ಮತ್ತೆ ಅವಳು ಬಹಳ ಚೆನ್ನಾಗಿ ಸ್ಟಡಿಗೆ ಹೆಚ್ಚು ಒತ್ತು ಕೊಡ್ತಾ ಇದ್ರು. ಯಾವ್ದೇ ಪ್ರೋಗ್ರಾಮ್ ನಡೆದ್ರು ಅವಳೊಂದ್ ಪ್ರಶ್ನೆನ ಕೇಳ್ತಾ ಇದ್ರು ಯಾರು ಬಂದ್ರೆ. ಮತ್ತೆ ಅವಳದೊಂಥರ ಡಿಫ್ರೆಂಟ್ ಮೈಂಡರ್ ಆಗಿತ್ತು, ಸ್ಪೀಚ್ ಎಲ್ಲ ಮಾಡ್ತಾ ಇದ್ರು ಬಹಳ. ಎಲ್ಲ ಮಕ್ಕಳು ಸ್ಪೀಚ್ ಮಾಡಕ್ಕಿದ್ರು ಅವ್ಳು ಮಾಡ್ತಾ ಇದ್ರು. ಅವಳು ರಿಯಲಿ ವೆರಿ ಟ್ಯಾಲೆಂಟೆಡ್ ಮೇಡಮ್, ಅವಳ ಹತ್ರ ಬೇರೆ ಯಾವ್ದೋ ಒಂದ್ ಪ್ರತಿಭೆ ಇದೆ. ಬಹುಶಃ ಅವಳೊಂದು ಇನ್ನೂ ದೊಡ್ಡ ದೊಡ್ಡ ಸಾಧನೆ ಮಾಡ್ಬೋದು ಅಂತ ಅನ್ಸುತ್ತೆ. ಅವ್ರಿಗೆ ದೇವರು ಯಾವ್ದೋ ಒಂದ್ ರೀತಿಯಲ್ಲಿ ಕಷ್ಟ ಕೊಟ್ಟು ಅವಳಿಗೆ ಅವಕಾಶಗಳನ್ನ ಮತ್ ಮತ್ ಕೊಡ್ತಾ ಇದ್ದಾರೆ. ಮತ್ತೆ ನಮ್ಮಲ್ಲಿ ಸಹ ಅವ್ಳು ಬಹಳ ಶಿಸ್ತಾಗಿದ್ರು. ಮತ್ತೆ ಅವಳೆಲ್ಲೂ ಸಹ ಅವ್ಳು ಕೊನೆಗೂ ಹಾಸ್ಟೆಲಿಂದ ಮನೆಗೆ ಹೋಗಿ ಇಷ್ಟೇ ಇರಲಿಲ್ಲ ಅವ್ರಿಗೆ, ಆ ರೀತಿ ಹಾಸ್ಟೆಲಿಗೂ ಅಡ್ಜಸ್ಟ್ ಆಗಿತ್ತು. ಕೊನೆ ಕ್ಷಣದವರೆಗೆ ಟೀಚರ್ಸ್ ಗೆ ನಮ್ಗೆ ಎಲ್ಲ ಒಳ್ಳೆ ಕೋಆಪರೇಟ್ ಮಾಡಿದ್ರು, ಅದು ಬಹಳ ಇದಾಯ್ತು. ಎಂತ ಹೆಲ್ತ್ ಇಶ್ಯೂ ಇದ್ರು ಸಹ ಇಲ್ಲೇ ಅವಳು ಕೇಳ್ತಾರೆ ಅಂತ ಮನೆಗೆ ಹೋಗಕ್ಕೆ ಇಷ್ಟಪಡ್ತಾರೆ. ಓಕೆ, ಕೀರ್ತನ ಏನಾದ್ರು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್ಗೆ? ನಮಸ್ತೆ ಸರ್. ನಮಸ್ತೆ ಕೀರ್ತನ, ಹೇಳಿ. ಸರ್, ನೀವು ಸೇರಿಸ್ಕೊಂಡಿದ್ದಕ್ಕೆ ಕಾಲೇಜಿಗೆ ನಾನು ಇಷ್ಟು ಓದ್ ಮುಂದೆ ಬಂದಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಕೆಲಸ ಅಲ್ಲ ನಮ್ದು, ನಾವು ಅದಕ್ಕೆ ಕೊಟ್ಟಿರೋದಲ್ಲ ಅಲ್ವೇ. ಅದಕ್ಕಿಂತನ ಅಡಿಲ್ಲ. ಮತ್ತೆ ಏನ್ ಅನ್ಸ್ತು ನಿಮ್ಗೆ ಇಂಟರ್ವ್ಯೂ ಮಾಡಿದ್ರೆ ಮೇಡಮ್? ನಿಜವಾಗ್ಲೂ ಖುಷಿ ಆಗ್ತಿದೆ ಸರ್. ನಂಗೆ ಅವತ್ ಸನ್ಮಾನ ಎಲ್ಲ ಆದಾಗ್ಲೂ ತುಂಬಾ ಖುಷಿ ಆಗಿತ್ತು, ನೀವು ಬಂದಾಗ ಸನ್ಮಾನ ಮಾಡಿದಾಗ್ಲೂ. ನಿಜವಾಗ್ಲೂ ಇಷ್ಟೆಲ್ಲ ಇದಾಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ನಾನು. ತುಂಬಾ ಖುಷಿ ಆಗ್ತಾ ಇದೆ ಅಂತ. ಕೋಆಪರೇಷನ್ ಇಂದ ನಿಮಗೆ ಸ್ಮಾರ್ಟ್ ಬಂತಲ್ಲ. ಹಾ ಸರ್, ಹೌದು. ಅವರಿಗೆ ಥ್ಯಾಂಕ್ಸ್ ಹೇಳೋ ಸರ್. ಮೇಡಮ್ ಇದ್ರೆ ಇನ್ನು ಚೆನ್ನಾಗಿ ಓದು, ಇನ್ನೇನು ಅವಕಾಶ ಸಿಕ್ಕಿದ್ರು ಉಪಯೋಗಿಸಿ ಹೇಳ್ಕೊಳ್ಳೋಣ ಅಲ್ವಾ? ಹಾ ಸರ್. ಆಲ್ರೆಡಿ ಅವಕಾಶ ಸಿಕ್ಕಲ್ಲ ಅಲ್ವಾ? ಹಾ ಸರ್. ನೀವು ಸಹ ಒಳ್ಳೆ ರೀತಿಯಲ್ಲಿ ಏನೋ ಒಂದು ಸಾಧನೆ ಮಾಡ್ತೀಯಾ, ಅದಕ್ಕೆ ದೇವರು ನಿಮಗೆ ಆಶೀರ್ವಾದ ಮಾಡಿ ಆಯ್ತಾ? ಹಾ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ಕೀರ್ತನ, ನೀವು ಮನೆಗೆ ಬಂದಾಗ ನಿಮ್ಮ ಸಿಸ್ಟರ್ ಜೊತೆ ಹೇಗಿರ್ತೀರಾ? ಕೆಲವೊಮ್ಮೆ ಬೈತೀರಂತೆ, ಹೌದಾ ತಂಗಿಯರಿಗೆಲ್ಲ ಓದ್ಬೇಕು ಅಂತ ಹೇಳಿ? ಹಾ, ಓದೋ ವಿಷಯದಲ್ಲಿ ಸ್ವಲ್ಪ ಹೇಳ್ತೀನಿ, ಮತ್ತೇನಾದ್ರೂ ಬೇಕು ಅಂತ ಹಠ ಮಾಡ್ದಾಗ ಹೇಳ್ತೀನಿ, ನಿಮ್ಗೇನು ಅರ್ಥನೇ ಆಗಲ್ಲ ಯಾಕೆ ಹಿಂಗ್ ಆಡ್ತೀರಾ ನೀವು ಅಂತೇಳಿ ಸ್ವಲ್ಪ ರ್ಯಾಶ್ ಆಗಿ ಮಾತಾಡ್ತೀನಿ. ಬಟ್ ಅವ್ರು ನಾವ್ ಎಷ್ಟೇ ರ್ಯಾಶ್ ಆಗಿ ಮಾತಾಡಿದ್ರು ಅವ್ರ ಅಕ್ಕ ಅಕ್ಕ ಅನ್ಕೊಂಡು ಚೆನ್ನಾಗೇ ಇರ್ತಾರೆ ನಿಮ್ ಜೊತೆಗೆ. ಇಲ್ಲಿವರೆಗೂ ಕೋಪ ಮಾಡ್ಕೊಂಡಿಲ್ಲ ನನ್ ಮೇಲೆ. ಎಷ್ಟು ಜನ ಅಂದ್ರೆ ಅವರು ಮೇ ಬಿ ಅಪ್ಪ ಅಮ್ಮನ ಮೇಲೂ ಒಂದ್ಸತಿ ಕೋಪ ಮಾಡ್ಕೋತಾರೆ ಏನಾದ್ರು ಹೇಳಿದ್ರೆ, ಬಟ್ ನಾನ್ ಈಗ ಬೈದ್ರು ನೀವು ಒಂದ್ ನಿಮಿಷದಲ್ಲಿ ಬಂದ್ ಬಿಟ್ಟು ಮಾತಾಡಿಸ್ತಾರೆ ಅವ್ರೆ, ಅದು ಅವ್ರು ಬೇಜಾರು ಮಾಡ್ಕೊಳಲ್ಲ ಒಂದ್ ನಿಮಿಷ ನಾನು ಬೈದ್ರೆ. ಅದೇನೋ ಗೊತ್ತಿಲ್ಲ, ಒಂದ್ಸತಿನು ಇಲ್ಲಿ ತನಕನು ನಾನು ಬೈದೆ ಅಂತ ಕೋಪ ಮಾಡ್ಕೊಂಡಿದ್ದು, ನಂತರ ಮಾತು ಬಿಟ್ಟಿದ್ದಿಲ್ಲಿ ತನಕನು ಇಲ್ಲ ಅವರು. ಸರ್, ಹಾಗಾದ್ರೆ ಇವ್ರ ತಂಗಿಯರಿಗೆಲ್ಲ ಒಂದ್ ಬುದ್ಧಿವಾದ ಹೇಳ್ಕೊಂಡಿದ್ದಾರಲ್ವಾ? ಅವಳು ಅವಳಿಗೆ ತಂಗಿಯಾಳ ಅಂದ್ರೆ ಭಾರಿ ಇಷ್ಟ. ಮತ್ತೆ ತಂಗಿಗಳಿಗೂ ಹಾಗೆ, ನಾನ್ ಇವಳಿಗೆ ಏನಾದ್ರು ಹೇಳಿದ್ರೆ ಹಾಗೆಲ್ಲ ಹೇಳೋಕಾಗ ಪಪ್ಪ ಅಂತೇಳೆ ತಂಗಿ ಅಂದ್ರು. ಅಕ್ಕ ಅಂದ್ರೆ ಭಾರಿ ಇಷ್ಟ ಮತ್ತೆ ಅವರಿಬ್ರಿಗೂ ಕೂಡ. ಇಬ್ರಿಗೂ ಕೂಡ. ಸರ್, ತಮ್ಗೆ ಸಪೋರ್ಟ್ ಹೇಗೆ ಸಿಕ್ಕಿದೆ ಸರ್? ನಿಮ್ಮ ಫ್ಯಾಮಿಲಿಯಿಂದ ಆಗಿರ್ಬೋದು, ಔಟ್ ಸೈಡ್ ಇಂದ, ಮತ್ತೆ ನಿಮ್ಮ ಊರಿನವರಿಂದ, ಸೊ ಹೇಗೆ ಸಿಕ್ಕಿದೆ ಸಪೋರ್ಟ್? ಮತ್ತೆ ಕಾಲೇಜಿಗೆ ಹೋಗೋ ಟೈಮ್ ಅಲ್ಲಿ ಏನಾದ್ರು ಕಾಲೇಜಿಂದನೂ ಕೂಡ ಅಂದ್ರೆ ಫೀಸ್ ಕಡಿಮೆ ಏನಾದ್ರು ತಗೊಂಡಿದ್ದುಂಟ? ಸೊ ಆ ಟೈಮ್ ಅಲ್ಲಿ ಹೇಗಿತ್ತು? ವರಸ್ತಿ ವಿನಾಯಕ ಪಿಯು ಕಾಲೇಜ್ ಅಲ್ಲಿ, ಅಲ್ಲಿ ಪ್ರಿನ್ಸಿಪಾಲ್ ನಾನು ಮೂರ್ನಾಲ್ಕು ಜನರ ಹತ್ರ ಫೋನ್ ಮಾಡಿಸಿದೆ ಸೇರ್ಸ್ಕೊಳ್ಳಿಕ್ಕೆ. ಅವ್ರು ಫೋನ್ ಮಾಡಿ ಹೇಳಿದ್ರು, ಪ್ರಿನ್ಸಿಪಾಲ್ ಹತ್ರ ಹೀಗೆ ಹೀಗೆ ಅಂತ ಹೇಳಿದೆ. ಅಕ್ಕು ನಿನ್ಗ ಅಡ್ಡಿಲ್ಲ ಸರ್, ನೀವು ಅಲ್ಲಿ ಹೋಗಿ ಕರ್ಕೊ ಹೋಗಾತಿಲ್ಲ, ಅವ್ರನ್ನ ಬರ್ಲಿಕ್ಕೆ ಹೇಳ್ತೆ ಅಂದ್ರು. ಬಂದ ಕೂಡಲೇ ಅವ್ರು ಹೇಳಿದ್ರು, ನೋಡುವ ಅಡ್ಮಿಷನ್ ಮಾಡಿಕ್ಕೆ ಹೋಗಿ, ಫೀಸ್ ಎಲ್ಲ ಬೇಡ, ಮತ್ತೆ ನೋಡುವ ಅಂತ ಹೇಳಿದ್ರು. ಎಮ್ ಡಿ ಸರ್ ಚಂದ್ರಶೇಖರ್ ಶೆಟ್ರು ಒಳ್ಳೆ ಜನ ಅವರು, ಮತ್ತೆ ಶಾಲೆಯವರು ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ. ನಾನು ಪಿ ಯುಗೆ ಸೇರ್ಸೋಕೆ ಆಗುದೇ ಇಲ್ಲ ಅಂತ ಮಟ್ಟಕ್ಕೆ ಮುಟ್ಟಿದ್ದೆ. ಆದ್ರೂ ಅದು ದೇವರು ವರಸಿದ್ಧಿ ವಿನಾಯಕ ಕೆರಡಿ ದೇವರ ಕರುಣೆ ಏನೋ ಅಡ್ಡಿಲ್ಲ, ಹೋದ ಕೂಡ್ಲೇ ಸೇರ್ಸ್ಕೊಂಡ್ರು. ಈ ಮಟ್ಟಕ್ಕೆ ತಂದು ನಿಲ್ಸರು ಶಾಲೆಯವರು ಕಾಲೇಜಿನವರು, ಭಾರಿ ಖುಷಿ ಆಗತ್ತೆ. ಆದ್ರೆ ಸಾಧನೆ ಮಾಡ್ದಾಳು, ಅದು ಇಡೀ ರಾಜ್ಯದಲ್ಲಿ ಬ್ಲೇಂಡ್ ಮಕ್ಳು ಎಕ್ಸಾಂಬರ್ದಲ್ಲಿ ಎರಡನೇ ಸ್ಥಾನದಲ್ಲಿ ಇದ್ದಾಳೆ ಅವಳು, ಎರಡನೇ ಸ್ಥಾನಕ್ಕೆ ಬಂದ್ಬಿಟ್ಟಿಲ್ಲ, ಅದೊಂದು ಭಾರಿ ಖುಷಿ ಆಗ್ತಾ ಉಂಟು. ಮತ್ತೆ ಮೊನ್ನೆ ರಿಜಲ್ಟ್ ಬಂದಾಗಿಂದನು ಫೋನ್ ಅನ್ನ ಎತ್ತಿ ಎತ್ತಿ ಸಾಕಾಯ್ತು ನನಗೆ. ಅವಳಿಗೆ ಇವಳಿಗೆ ನಾನ್ ಲಾಸ್ಟಿಗೆ ಹೇಗ್ ಓದ್ದಾಳು ಮರ, ಫೋನ್ ಮಾಡಿ ಹೇಗ್ ಓದ್ದಾಳು ಅವಳು ಅಂತ ಹೇಳೋದು.
ನನಗ್ ಗೊತ್ತಿಲ್ಲ ಮಾರ್ರೆ, ಅವಳ ಹತ್ರ ಕೊಡ್ಬೇಕು, ಅವಳಿಗೆ ಫೋನ್ ಮಾಡಿ ಕೊಡಿ, ಅವಳಿಗೆ ನಂಬರ್ ಕೊಟ್ಟೆ, ಅವಳಿಗೆ ನಂಬರ್ ಕೊಟ್ಟೆ, ಅವಳೇ ಫೋನ್ ಮಾಡ್ಲಿ, ಅವಳು ಯಾಕ ಹೋದಳ ಅಂತೇಳಿ ನಮ್ಗ್ ಗೊತ್ತಾಗುದು ಹೇಗೆ. ಎಲ್ಲರೂ ನಿಮ್ಮ ಹತ್ರ ಕೇಳ್ತಾ ಇದ್ರು, ಅವಳು ಆಕ್ಚುಲಿ ಹೋಮ್ ವರ್ಕ್ ಸ್ಟ್ರಕ್ ಕಂಡಾಗುಂಟು, ಅದ್ರಲ್ಲಿ ಹೋಮ್ ವರ್ಕ್ ಹಾಸ್ಟೆಲ್ ಅಲ್ಲಿ ಮಾಡ್ಕಂತಾಳೇನೋ, ಆ ರೀತಿ ಇದ್ ಮಾಡಿ ಓದಿದಾಳು. ಆದ್ರೆ ಛಲ ಉಂಟು ನಮ್ ಮಗಳಿಗೆ, ಛಲ ಬಿಡ್ಲಿಲ್ಲ ಸಣ್ಣಿಂದನು ಛಲ ಬಿಡ್ಲಿಲ್ಲ. ನಾನ್ ದೂರ ಅಲ್ಲ ಶಾಲೆ, ಮಂಗಳೂರು ದೂರ ಅಲ್ಲ ಮಗ, ಎಂತ ಮಾಡೋದಕ್ಕೆ ಅಂತ ಇದ್ದೆ. ತಿಂಗಳಿಗೆ ಒಂದ್ಸಲ ಬನ್ನಿ ಪಪ್ಪ ಸಾಕು. ಆವತ್ತಿಂದ ಅವಳಿಗೆ ಆರೂವರೆ ವರ್ಷದ ಮಗುವಿಗೆ ನಾನು ಓದ್ಬೇಕೆಂಬ ಛಲ ಬಂದಿತ್ತಲ್ಲ, ಅದು ನನಗೆ ಮಾರ್ಗದರ್ಶನ ಆಯ್ತು. ಈ ಇದ್ರಲ್ಲಿ ವ್ಯವಸ್ಥೆ ಉಂಟು, ಅದನ್ನ ದುಡ್ಸ್ಕೊಂಡು ಹೋಗುದು ಕಷ್ಟ ಆಗತ್ತೆ. ಈ ಗವರ್ಮೆಂಟ್ ಅಲ್ಲಿ ಎಲ್ಲ ವ್ಯವಸ್ಥೆ ಉಂಟು. ಈಗ ಮೊದ್ಲಿನ ಒಂದು 10-20 ವರ್ಷದ ಹಿಂದೆ ಎಂತದೂ ವ್ಯವಸ್ಥೆ ಇರ್ಲಿಲ್ಲ ಈ ಬ್ಲೈಂಡ್ ಮಕ್ಕಳಿಗೆಲ್ಲ. ಈಗ ವ್ಯವಸ್ಥೆ ಇತ್ತಲ್ಲ, ನಾವು ಅದ್ ದುರುಪಯೋಗ ಮಾಡ್ಕೊಳ್ಬಾರ್ದು ಅಂತೇಳಿ ಒಂದೇ ನಮ್ಮ ತಲೆ ಒಳಗ ಉಂಟು ಬಿಟ್ರೆ. ಹಾಗೆ ಕೀರ್ತನ, ಈಗ ರಿಸಲ್ಟ್ ಬಂದಾದ್ಮೇಲೆ ತುಂಬಾ ಚೆನ್ನಾಗಿ ಕಾಲ್ ಮಾಡಿರ್ಬೋದಲ್ಲ ತಮ್ಗೆ? ಹಾ, ತುಂಬಾ ಚೆನ್ನಾಗಿ ಕಾಲ್ ಮಾಡಿದ್ರು. ನ್ಯೂಸ್ ರಿಪೋರ್ಟರ್ಸ್ ಆಗಿರ್ಬೋದು, ಹಂಗೆ ತುಂಬಾ ಚೆನ್ನಾಗಿ ಕಾಲ್ ಮಾಡಿ ಕೇಳಿದ್ರು, ಕಂಗ್ರಾಚ್ಯುಲೇಷನ್ ಹೇಳಿದ್ರು, ಆಮೇಲೆ ಫೋಟೋಸ್ನೆಲ್ಲ ಕಳ್ಸೋದಿಕ್ಕೆ ಪೇಪರ್ ಎಲ್ಲ ಹಾಕ್ಸಿದ್ರು, ಸನ್ಮಾನ ಮಾಡಿದ್ರು ಮನೆಗ್ ಬಂದು. ಅದ ಏನೋ ಒಂಥರ ಸನ್ಮಾನ ಮಾಡಿದ್ರು ಅಂತ ಅಂದ್ರೆ ಅದೇನ್ ದೊಡ್ಡ ಸಾಧನೆ ಅಂತ ಅಲ್ಲ, ಆದ್ರೆ ಅದೇನೋ ಒಂಥರ ಖುಷಿ, ನಮ್ ಮುಂದೋಗೋದಿಕ್ಕೆ ಪ್ರೋತ್ಸಾಹ ಸಿಕ್ಕದಾಗ ಆಗುತ್ತೆ ಅದ್ರಿಂದ. ಹಂಗಾಗಿ ತುಂಬಾ ಖುಷಿಯಾಗಿತ್ತು ಆ ಟೈಮಲ್ಲಿ. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ಕೊಂಡಿದ್ರೆ? ಈಗ ಪಿ ಯು ಸಿ ಆಯ್ತು, ನೆಕ್ಸ್ಟ್ ಮುಂದೆ ಡಿಗ್ರಿ ಬಿ ಎಲ್ ಡಿಗ್ರಿಗೆ ಜಾಯಿನ್ ಆಗಿದ್ದೀನಿ ಶಂಕರನಾರಾಯಣ. ಅರ್ಜಿ ಕೊಟ್ಟಿದೀವಿ. ಇನ್ ನೆಕ್ಸ್ಟ್ ಬಿ ಎ ಮಾಡ್ಬಿಟ್ಟು ಯಾವ್ದಾದ್ರು ಗೌರ್ಮೆಂಟ್ ಜಾಬ್ ಹುಡ್ಕೋಬೇಕು ಅಂತ ಅನ್ಕೊಂಡಿದೀನಿ. ಓಕೆ, ಖಂಡಿತ ನೀವು ಇಷ್ಟು ಎಫರ್ಟ್ ಹಾಕ್ತಿದ್ದೀರಾ ಅಂದ್ಮೇಲೆ ಖಂಡಿತವಾಗ್ಲೂ ಕೂಡ ನಿಮ್ ಗೌರ್ಮೆಂಟ್ ಜಾಬ್ ಹಾಗೆ ಆಗ್ತದೆ. ಸೊ ಈಗ ಇಲ್ಲಿ ಶಂಕರನಾಡದಲ್ಲೂ ಕೂಡ ಹಾಸ್ಟೆಲ್ ಫೆಸಿಲಿಟಿ ಏನು ಉಂಟು ಅಥವಾ ಮನೆಯಲ್ಲಿ? ಓಕೆ, ಅಲ್ಲೂ ಕೂಡ ಹಾಸ್ಟೆಲ್ ಅಲ್ಲಿ ಮನೆ ಕರ್ಕ ಬರ್ಲಿಕ್ಕೆ ಆಗುದಿಲ್ಲ, ನಾ ಸಿಂಗಲ್ ಇರುದಲ್ಲ. ಓಕೆ, ಅದರಿಂದ ಹಾಸ್ಟೆಲ್ ಸೇರ್ಸ್ಕೊಳ್ಳು ಅಂತ ಹೇಳಿದ್ರು. ಅವರು ಕೂಡ ಇಷ್ಟೆಲ್ಲ ಕೇಳಿದವರು ಎಲ್ಲ ಅಡ್ಡಿಲ್ಲ ಸೇರ್ಸ್ಕೊಳ್ಳು, ಹಾಸ್ಟೆಲ್ ಹತ್ರ ಉಂಟು ಅಂತ ಹೇಳಿದ್ರು. ಅವರು ಸ್ವಲ್ಪ ಹೊತ್ತು ಕೂರ್ಸಿ ಎಂತ ಕೂರ್ಸ್ರಪ್ಪ ಅಂತ ಹೇಳಿ ಹೇಳ್ತಾ ಇದ್ದೆ. ಅವರು ಒಂದ್ ಸನ್ಮಾನ ಮಾಡಿದ್ರು ಹೋದಾಗ್ಲೂ. ಅವರಿಗೆಲ್ಲ ಖುಷಿ ಆಯ್ತು, ಡಿಗ್ರಿ ಕಾಲೇಜ್ ಲೆಕ್ಚರ್ಸ್ ಗೆಲ್ಲ ಅದೊಂದು ಒಬ್ಬರು ಒಳ್ಳೆ ಗುರ್ತಾ ಇದ್ದಿತ್ತು, ಮತ್ತೆ ಪ್ರಿನ್ಸಿಪಲ್ ಎಲ್ಲ ಒಳ್ಳೆ ಇದ್ ಮಾತಾಡಿ ಅವರು ಒಂದ್ ಸನ್ಮಾನ ಮಾಡಿದ್ರು. ಮತ್ತೆ ಯು ಐ ಡಿ ಕಾರ್ಯಕರ್ತರು ಮಾಡಿದ್ರು, ಒಬ್ಬ ಕೃಷಿ ರಾಜೀವ ಪೂಜಾರಿ ಅಂತ ಹೇಳಿ ಪೆಚ್ಚಳ್ಳಿ ಅವರು, ಅವರು ಸುಮಾರು ಒಂದು 25-30 ಜನಿಗೆ ಇದೆ ಹೀಗೆ ಏನಾದ್ರು ಇವರಿಗೆಲ್ಲ ಸನ್ಮಾನ ಮಾಡುವ ಪದ್ಧತಿ ಇತ್ತು. ಫಸ್ಟ್ ಅವರು ಮಾಡಿದ್ರು, ಕಡಿಶ ಕಾಲೇಜ್ ಅವರು ಮಾಡಿದ್ರು, ಆಮೇಲೆ ಡಿಗ್ರಿ ಕಾಲೇಜ್ ಅವ್ರು ಮಾಡಿದ್ರು, ಕಡೆಗೆ ಯು ಐ ಡಿ ಕಾರ್ಯಕರ್ತರೇನವರು ವಿಕಲಚೇತನ ಅವರು ಮನೆ ಬಂದು ಮಾಡಿದ್ರು. ಓಕೆ, ಅದೇ ಕೀರ್ತನ, ಈಗ ನಿಮ್ಮ ತಂದೆ ತಾಯಿನ ತುಂಬಾ ಸಪೋರ್ಟ್ ಸಿಗ್ತಾ ಉಂಟಲ್ಲ ಫ್ಯಾಮಿಲಿಯಿಂದ, ಸೊ ಕೊನೆಯದಾಗಿ ನೀವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಹಾಗೆ ಇಲ್ಲಿ ತನಕ ಬಂದಿದ್ದೀರಾ ತಾವು, ಸೊ ತಮ್ಮ ಸಾಧನೆಯ ಬಗ್ಗೆ ನಿಮ್ಗೆ ಹೇಗ್ ಅನ್ನಿಸ್ತದೆ? ನನ್ನ ಆಸೆ ಇರೋದಂದ್ರೆ ಗೌರ್ಮೆಂಟ್ ಜಾಬ್ ತಕೋಬೇಕು, ಮತ್ತೆ ನನ್ನಿಂದ ಏನಾಗುತ್ತೋ ಅದನ್ನ ಈ ದೇಶಕ್ಕೆ ಹೆಲ್ಪ್ ಮಾಡ್ಬೇಕು ಅನ್ನೋದೇ ನನ್ನ ಆಕ್ಚುಲಿ ಆಸೆ ಇರೋದು. ಅದನ್ನ ಖಂಡಿತವಾಗ್ಲೂ ಮಾಡ್ತೀನಿ. ಮೇ ಬಿ ನಮ್ಮ ಅಪ್ಪ ಅಮ್ಮಂಗ್ ಒಳ್ಳೆ ಹೆಸರು ತರ ಪ್ರಯತ್ನ ಮಾಡ್ತೀನಿ ಇನ್ನು ಕೂಡ. ಓಕೆ, ಖಂಡಿತ ಈಗಾಗ್ಲೇ ತಂದಿದ್ದೀರಾ ಸರ್ ಕೀರ್ತನ? ತುಂಬಾ ಸಿದ್ದಾಪುರ ಅಂತಲೇ ಹೇಳ್ತಾರೆ ಇವ್ರು ಕೀರ್ತನ ಹೆಸರು ಕೇಳಿದ್ರೆ. ಸರ್, ತಾವು ಕೊನೆಯದಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ತಮ್ಮ ಮಗಳ ಬಗ್ಗೆ? ನಾನು ಈಗ ಬಿ ಎ ಮಾಡಿ ಬಿ ಎಡ್ ಮಾಡಿ ಎಂ ಎ ಮಾಡಿಸ್ಕೊಂಬ ಉಂಟು ನನಗೆ. ಓಕೆ, ಏನಾಗುತ್ತೋ ನೋಡ್ಬೇಕು, ಆದ್ರೆ ಮಾಡಿಸೋದು. ಓಕೆ, ಎಲ್ಲವೂ ಕೂಡ ಆಗ್ತದೆ ಸರ್. ಇಷ್ಟು ತನಕ ಬಂದ್ಮೇಲೆ ಮುಂದೆ ಇನ್ನು ಎಜುಕೇಶನ್ಗೆ ಅಷ್ಟು ಕಷ್ಟ ಆಗ್ಲಿಕ್ಕಿಲ್ಲ. ತಾವು ಏನೆಲ್ಲ ಕನಸು ಕಂಡಿದ್ದೀರಾ ಕೀರ್ತನ? ಎಲ್ಲವೂ ಕೂಡ ಕನಸು ನನಸಾಗ್ಲಿ, ಮತ್ತೊಮ್ಮೆ ನಮ್ಮ ಸ್ಟುಡಿಯೋಗೆ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ನಾನು ಕೂಡ ಹಾರೈಸ್ತಾ ಇದ್ದೇನೆ. ಹಾಗೆ ಕಾರ್ಯಕ್ರಮಕ್ಕೆ ಅಲ್ಲಿಂದ ಬಂದಿದ್ದೀರಾ ನೀವು ಇಬ್ರು ಕೂಡ, ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ಕೀರ್ತನ ಹಾಗೆ ಸರ್. ಓಕೆ, ವೀಕ್ಷಕರ ನೋಡಿದ್ರಲ್ಲ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಕೀರ್ತನ ಅವರ ಜೊತೆ ಮಾತನಾಡಿದ್ವಿ. ಅವರು ಸ್ಟಡಿ ಹೇಗೆ ಮಾಡ್ತಾ ಇದ್ರು, ಅವರ ಲೈಫ್ ಸ್ಟೈಲ್ ಹೇಗೆ ಇತ್ತು, ಅದರ ಜೊತೆಗೆ ಅವರ ತಂದೆಯವರು ಕೂಡ ನಮ್ಮ
ಕಾರ್ಯಕ್ರಮಕ್ಕೆ ಬಂದಿದ್ರು. ತಮ್ಮ ಮಗಳ ಬಗ್ಗೆನೂ ಕೂಡ ಅವರು ಕೆಲವೊಂದು ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನ ನಮ್ಮ ಜೊತೆ ಹಂಚಿಕೊಂಡ್ರು. ನಮಗೆ ಗೊತ್ತಿಲ್ಲದಿರುವಂತಹ ವಿಚಾರಗಳ ಬಗ್ಗೆ ಹಲವು ಜನರಿಗೆ ಕೀರ್ತನಾ ಒಂದು ಮಾದರಿ ಅಂತ ಹೇಳ್ಬಹುದು. ನಮ್ಮ ಇವತ್ತಿನ ಕಾರ್ಯಕ್ರಮದ ಮೂಲಕ ಅವರ ಒಂದು ಕಂಪ್ಲೀಟ್ ಸ್ಟೋರಿಯನ್ನ ನಿಮಗೆ ನಾವು ಹೇಳಿದ್ದೇವೆ. ಸೊ ಇದಾಗಿತ್ತು ಇವತ್ತಿನ ಕ್ಲಾಸಿಕ್ ಟೈಮ್. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದ ಜುವಾ 24/7.